ಹರಿವಂಶದಲ್ಲಿ ಹರಿವಂಶ ಅದರ ಹೆಸರೇ ಚೆನ್ನಾಗಿದೆ ಭಗವಂತನ ವಂಶ 18 ಪರ್ವಗಳಾದ ನಂತರ ಕೊನೆಗೂ ಬಂದಿದೆ ಅದನ್ನು ಹರಿವಂಶ ಎಂದು ಹೆಸರಿಟ್ಟರು ಅಖಿಲೇಶು ಹರಿವಂಶಶ್ಚ ಭವಿಷ್ಯಂಚ ಪ್ರಕೀರ್ತಿತಂ ಕೊನೆಯ ವಂಶ ಅದಕ್ಕೆ ಹರಿವಂಶ ಭವಿಷ್ಯ ಎರಡು ಪರ್ವಗಳಿವೆ ಹರಿವಂಶ ಅಂದರೆ ಭಗವಂತನ ಶ್ರೀಕೃಷ್ಣನ ವಂಶ ಭವಿಷ್ಯಂ ಅಂದರೆ ಶ್ರೀಕೃಷ್ಣ ಆದ ನಂತರ ಅಂದರೆ ಪರೀಕ್ಷಿತ್ತು ಆದ ನಂತರ ಯಾರ್ಯಾರು ರಾಜರಾಗಿ ಯಾರ್ಯಾರು ಬದುಕುತ್ತಾರೆ ಅಂದರೆ ಕಲಿಯುಗದಲ್ಲಿ ಬಂದಿರುವ ರಾಜರ ಜೀವನ ಜೀವನ ಅಂದರೆ ಅವರ ಹೆಸರು ಮಾತ್ರ ಹೇಳ್ತಾರೆ ಹೆಚ್ಚೇನು ಹೇಳಲ್ಲ ಅವರದು ಹರಿವಂಶ ಅಷ್ಟೇ ಅದರಲ್ಲಿ ಎಷ್ಟಿವೆ ನೋಡಿ ಹೆಚ್ಚೇನು ಹೇಳಲಿಲ್ಲ ಇಷ್ಟೇ ಎರಡು ಶ್ಲೋಕಗಳಲ್ಲಿ ಅಷ್ಟಾದಶ ಶ್ಲೋಕ ಸಹಸ್ರಾಣಿ ವಿಂಶತ್ ಶ್ಲೋಕ ಶತಾನಿ ಚ ಅದರಲ್ಲಿ 12,000 ಶ್ಲೋಕಗಳು ಹರಿವಂಶದಲ್ಲಿ 12,000 ಶ್ಲೋಕಗಳು ದೊಡ್ಡದೇ ಅರ್ಧ ರಾಮಾಯಣ ಆಗುತ್ತದೆ 12,000 ಅಂದರೆ ಅರ್ಧ ರಾಮಾಯಣ ಅಖಿಲೇಶು ಹರಿವಂಶೇ ಚ ಸಂಖ್ಯಾತಾನಿ ಮಹರ್ಷಿಣ ಏತತ್ ಸರ್ವಮಾಖ್ಯಾತಂ ಭಾರತೇ ಪರ್ವ ಸಂಗ್ರಹ ಇಷ್ಟು ಈಗ ಎಲ್ಲ ಪರ್ವಗಳನ್ನು ಹೇಳಿದ್ದೇವೆ ಈಗ ಮಹಾಭಾರತದ ಸ್ವಲ್ಪ ಪ್ರಶಂಸೆ ಏನು ಅಷ್ಟಾದಶ ಸಮಾಜಗ್ನಿರಕ್ಷೌಹಿನ್ಯೋಯ ಯುತ್ಸಯ ತನ್ಮಹಾದಾರುಣಂ ಯುದ್ಧ ಮಹಾನ್ಯಷ್ಟ ದಶಾಭವತ್ 18 ಇಟ್ಕೊಂಡರು 18 ಪರ್ವಗಳು 18 ಅಕ್ಷೌಹಿಣಿ ಸೈನ್ಯ 18 ದಿನಗಳ ಯುದ್ಧ ಅಲ್ಲವೇ ಭಗವದ್ಗೀತಾ 18 ಅಧ್ಯಾಯಗಳು ಇದು 18 ನೋಡಿ ಜನರು ಹೇಳ್ತಾರೆ 18 ದೊಡ್ಡ ಮಹಿಮೆ ಇದೆ ಅದೇನಪ್ಪ ಅಂದರೆ ನೋಡು ಭಗವದ್ಗೀತಾ 18 ಅಧ್ಯಾಯಗಳು ಮಹಾಭಾರತ ಯುದ್ಧ 18 ದಿವಸ ಮಹಾಭಾರತ 18 ಪರ್ವಗಳು ಅವರ ಸೈನ್ಯ 18 ಆದರೆ ಏನಾಯಿತಂತೆ ಅದರಿಂದ ಏನಾದರೂ ದೊಡ್ಡದಾಗ್ತದೆ ಏನು ಜನರು ಹೋಲಿಕೆ ನೋಡಿಕೊಂಡು ಒಂದೇ ಸಂಖ್ಯೆ 2-3 ಕಡೆ ಕಂಡು ಬಂದರೆ ಈಗ ಅದಕ್ಕೇನೋ ದೊಡ್ಡ ಹೇಳ್ತಾರೆ ಪ್ರತಿಯೊಂದು ಸಂಖ್ಯೆಗೇನೋ ಇರುತ್ತದೆ ಭಾರತ ದೇಶದಲ್ಲಿ ಯಾವುದೇ ಒಂದು ಸಂಖ್ಯೆ ತಗೋ ತುಂಬ ಆಗುತ್ತದೆ ಸಿ 3 ಇದೆ 3 ತ್ರಿಮೂರ್ತಿಗಳಿದ್ದಾರೆ 3 ಲೋಕಗಳಿವೆ ಆ ತ್ರಿಗುಣಗಳಿವೆ 3 ಎಷ್ಟೋ ಇವೆ ಅದರಿಂದ 3 ದೊಡ್ಡದಾಗಿಬಿಡ್ತದೆ ಏನಪ್ಪ ಆದ್ದರಿಂದ ಅವು 18 ಆಗಿಬಿಟ್ಟಿವೆ ಅಷ್ಟೇ ಆದ್ದರಿಂದ ಏನು ದೊಡ್ಡ ಏನಲ್ಲ ಸ್ವಲ್ಪ ನೆನಪಿಟ್ಕೊಳ್ಳುವುದಕ್ಕಾಗುತ್ತದೆ 18 ಅಂದರೆ ಮಹಾಭಾರತ 18 ಅಂದರೆ ಭಗವದ್ಗೀತಾ ಹಾಗೆ ಅಷ್ಟಾದಶ ಇನ್ನೊಂದು ನಮ್ಮ ಪುರಾಣಗಳು 18 ಅಲ್ಲ ಇದೆಲ್ಲ ಲೆಕ್ಕ ಮಾಡಿ ಜನರು ಹೇಳ್ತಾರೆ ಅಪ್ಪ 18 ಎಷ್ಟು ದೊಡ್ಡದು ನೋಡಿ 18 ಅದು ಮಾಡುತ್ತಾ ಬಂದರೆ 18 ಆಗಿಬಿಟ್ಟಿವೆ ಅದೇನು ಮಾಡ್ತೀವಿ ಕಮ್ಮಿ ಆದರೂ ಏನು ಮಹಾಭಾರತಕ್ಕೆ ಏನು ಕಮ್ಮಿ ಏನಾಗಲ್ಲ ಮಹಾಭಾರತ ಕಟ್ಟದಾಗ್ತದೆ ಏನು ಕಮ್ಮಿ ಆದರೆ ಅಥವಾ ಹೆಚ್ಚಾದರೆ ಸಂಖ್ಯೆಗೇನು ಸಂಬಂಧವಿಲ್ಲ ಸುಮ್ಮನೆ ನೆನಪಿಟ್ಟು ಅದು ಮಾಡ್ತಾ ಲೆಕ್ಕ ಮಾಡ್ತಾ 18 ಆಗಿಬಿಟ್ಟಿದೆ ಏನು ಮಾಡ್ತೀವಿ ಅದು ಅಷ್ಟೇ ಅಷ್ಟಾದಶ ಸಮಾಜಗ್ನಿರಕ್ಷೌಹಿಣ್ಯೋಯ ಯುತ್ಸಯ ತಸ್ಮಾದ ತನ್ಮಹಾದಾರುಣಂ ಯುದ್ಧ ಮಹಾನ್ಯಷ್ಟಾದಶಾಭವತು ಅಷ್ಟೇ ಈಗ ಮಹಾಭಾರತದ ಮಹಿಮೆ ಹೇಳ್ತಾನೆ ನೋಡಿ ಯೋ ವಿದ್ಯಾಚತುರೋ ವೇದಾನ್ ಸಾಂಗೋಪನಿಷದೋ ದ್ವಿಜ ಯಾರು 4 ವೇದಗಳನ್ನು ಕಲಿತುಕೊಂಡು ಸಾಂಗ ಉಪನಿಷದ ಉಪನಿಷತ್ತುಗಳನ್ನು ಕಲಿತುಕೊಂಡು 4 ವೇದಗಳನ್ನು ಅಂಗಗಂದರೆ ಗೊತ್ತಾ ವೇದಕ್ಕೆ ಅಂಗಗಳಿರುತ್ತವೆ ವ್ಯಾಕರಣ ನಿರುಕ್ತಾದಿ ಇವೆ ನೋಡಿ ಅದರಿಂದ ವೇದಗಳನ್ನು ಅಂಗ ಸಮೇತವಾಗಿ ಓದುವುದು ಹೇಳ್ತಾರೆ ಅಂಗಗಳು ಏಕೆ ಅಂದರೆ ವೇದಗಳನ್ನು ನೆನಪಿಟ್ಟುಕೊಳ್ಳುವುದಕ್ಕೆ ಅಂಗಗಳು ಬೇಕು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಂಗಗಳು ಬೇಕು
ಆಚರಿಸುವುದಕ್ಕೆ ಅಂಗಗಳು ಬೇಕು, ಅದನ್ನು ಉಚ್ಚಾರಣ ಮಾಡುವುದಕ್ಕೆ ಅಂಗಗಳು ಬೇಕು. ಹೀಗೆ ಅವರೇನು ಮಾಡ್ತಾರೆ, ಸೊ ವೇದ ಅಂಗಗಳ ಸಮೇತ ವೇದ, ಯಾರು ನಾಲ್ಕು ವೇದಗಳನ್ನು ಓದಿ, ಆರು ಅಂಗಗಳನ್ನು ಓದಿ, ಉಪನಿಷತ್ತುಗಳನ್ನು ಓದಿ ಇಷ್ಟಾದರೂ ತಿಳ್ಕೊಂಡು ಮಹಾಭಾರತ ತಿಳಿಯದಿದ್ದರೆ, ಮಹಾಭಾರತ ಓದದಿದ್ದರೆ ಏನಾಗುತ್ತದೆ? ಅವರಿಗೆ ವೇದ ಓದಿದಂತೆ ಆಗಲ್ಲ, ವೇದದ ಅರ್ಥ ಅವರಿಗೆ ಗೊತ್ತಾಗಲ್ಲ, ಉಪನಿಷತ್ತುಗಳ ಅರ್ಥ ಗೊತ್ತಾಗಲ್ಲ. ಅಂದರೆ ಇವು ಅಷ್ಟು ಮುಖ್ಯವಾಗಿವೆ ಎಂದರ್ಥ. ಈ ಮಹಾಭಾರತ, ಯೋ ವಿದ್ಯಾ ಚತುರೋ ವೇದಾನ್ ಸಾಂಗೋಪನಿಷದೋ ದ್ವಿಜ ನಚ ಆಖ್ಯಾನಮಿದಂ ವಿದ್ಯಾತ್. ಆಖ್ಯಾನಂ, ಇದು ಮಹಾಭಾರತಕ್ಕೆ ಆಖ್ಯಾನಂ ಎಂದು ಹೇಳಿದ್ದಾರೆ, ಪಾಂಡವರ ಕೌರವರ ಆಖ್ಯಾನ. ಇದು ಏನಪ್ಪ, ಎಷ್ಟು ಸಲ ಮಾಡಿದ್ರೆ ಅದೇ ಇರ್ತದೆ. ನಚ ಆಖ್ಯಾನಂ, ಈ ಮಹಾಭಾರತ ಆಖ್ಯಾನವನ್ನು ಓದದಿದ್ದರೆ ಏನಾಗ್ತದೆ? ಅಯ್ಯೋ ರಾಮ, ನಚಾಖ್ಯಾನಮಿದಂ ವಿದ್ಯಾತ್ ನೈವ ಸಸ್ಯಾತ್ ವಿಚಕ್ಷಣ. ಅವನು ಈ ಮಹಾಭಾರತ ಓದದಿದ್ದರೆ ವೇದವು ಓದಿದಿರುವಂಥ ಬುದ್ಧಿ ಬರಲ್ಲ. ವೇದ ಓದಿಕೊಂಡವನ ಬುದ್ಧಿ ಎಷ್ಟು ತಿಳುವಳಿಕೆ ಇರಬೇಕೋ ಆ ತಿಳುವಳಿಕೆ, ಆ ಬುದ್ಧಿ ಉಂಟಾಗಲ್ಲ. ಆ ಬುದ್ಧಿ ಉಂಟಾಗಬೇಕಂದರೆ ಮಹಾಭಾರತವೇ ಓದಬೇಕು. ಸುಮ್ಮನೆ ವೇದ ಓದಿದ್ದರೆ ನಿಮಗೆ ಆ ವೇದ ಓದಿರುವ ಬುದ್ಧಿ, ಜ್ಞಾನ ಬರಲ್ಲ, ವಿವೇಕ ಬರಲ್ಲ. ಅಯ್ಯೋ ರಾಮ, ಇಷ್ಟೇ ಕಂಡ್ಕೊಂಡು ಬಿಟ್ಟಿದ್ದೆ, ಹೋಗ್ತಾನೆ ಇಲ್ಲ. ಇದರಲ್ಲಿ ಮಹಾಭಾರತದಲ್ಲಿ ಏನೇನಿದೆ? ಇದೇನು ಶ್ಲೋಕ 3:8 3 3:8 ಇದೇನು ಹೇಳಲಿಲ್ಲ ಅಷ್ಟು. ವಿಚಕ್ಷಣ ಸ್ವಾರ್ಥಜ್ಞ ಬುದ್ಧಿವಂತನ ಆಗಲ್ಲ. ಇನ್ನೊಂದು ಅರ್ಥಶಾಸ್ತ್ರಮಿದಂ ಪೋಕ್ತಂ. ಹಾಂ, ಇದು ಚೆನ್ನಾಗಿದೆ. ಚಾಣಕ್ಯ ಒಂದು ಅರ್ಥಶಾಸ್ತ್ರ ಬರೆದಿದ್ದಾನೆ, ಗೊತ್ತಾ? ಅರ್ಥಶಾಸ್ತ್ರ ಅಂದರೆ ಆಧುನಿಕ ಎಕನಾಮಿಕ್ಸ್ ಹೇಳ್ತೀವಲ್ಲ ಅಷ್ಟೇ ಅಲ್ಲ. ನಮ್ಮ ಪ್ರಾಚೀನ ಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ಅಂದರೆ ಲೌಕಿಕ ಶಾಸ್ತ್ರವೆಲ್ಲ ಎಂದರ್ಥ. ಅಂದರೆ ಸಾಮಾಜಿಕ ಶಾಸ್ತ್ರ, ಆರ್ಥಿಕ ಶಾಸ್ತ್ರ, ರಾಜನೀತಿ ಶಾಸ್ತ್ರ, ಈ ಮೂರು ಸೇರಿಕೊಂಡು ಅರ್ಥಶಾಸ್ತ್ರ. ಅರ್ಥ ಅಂದರೆ ಲೌಕಿಕ ಜೀವನದ ಪುರುಷಾರ್ಥ. ಈ ಮೂರು, ಸಾಮಾಜಿಕ ಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ರಾಜನೀತಿ ಶಾಸ್ತ್ರ, ಈ ಮೂರು ಸೇರಿಕೊಂಡು ಅರ್ಥಶಾಸ್ತ್ರ ಎಂದು ಹೇಳ್ತೀವಿ. ಆಯಿತು. ಸೊ ಅರ್ಥಶಾಸ್ತ್ರಮಿದಂ ಪ್ರೋಕ್ತಂ, ಈ ಮಹಾಭಾರತ ಓದಿದ್ದರೆ ನಿಮಗೆ ಅರ್ಥಶಾಸ್ತ್ರ ಬರುತ್ತದೆ. ಅಂದರೆ ಲೌಕಿಕ ಶಾಸ್ತ್ರ, ಧರ್ಮಶಾಸ್ತ್ರಮಿದಂ ಮಹತ್. ನೀವು ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಆಪಸ್ತಂಭ ಸ್ಮೃತಿ, ವೇದಾಂಗಗಳಿವೆ ನೋಡಿ, ಆ ವೇದಾಂಗಗಳು ಓದಿರುವ ಆ ಶಾಸ್ತ್ರನೂ ಬರ್ತದೆ. ಕೆಲವರು ಹೇಳ್ತಾರೆ ನೋಡಿ, ಷಟ್ಶಾಸ್ತ್ರಗಳು ಓದಿದವರು ಷಟ್ಶಾಸ್ತ್ರಗಳು ಎಂದು ಕೇಳಿದ್ದೀರಾ? ಷಟ್ಶಾಸ್ತ್ರ, 6 ಶಾಸ್ತ್ರಗಳನ್ನು ಓದಿದ್ದಾರೆ. ಆ ಷಟ್ಶಾಸ್ತ್ರಗಳು ಯಾವುದೋ ನನಗೂ ಗೊತ್ತಿಲ್ಲ. ವ್ಯಾಕರಣ, ಸಾಹಿತ್ಯ, ಧರ್ಮಶಾಸ್ತ್ರ, ವೇದಾಂತ, ಇನ್ನು ಇಂಥದ್ದು ಆಗಬಹುದು. ಅಥವಾ ಷಡ್ ದರ್ಶನಗಳು ಏನು ಹೇಳ್ತಾರೋ ಗೊತ್ತಿಲ್ಲ. ಷಟ್ಶಾಸ್ತ್ರಗಳು ಓದಿದವು. ಈ ಮಹಾಭಾರತ ಓದಿದ್ದರೆ ನಿಮಗೆ ಅರ್ಥಶಾಸ್ತ್ರ ಜ್ಞಾನ ಬರುತ್ತದೆ, ಧರ್ಮಶಾಸ್ತ್ರ ಓದಿರುವ ಜ್ಞಾನ ಬರುತ್ತದೆ, ಕಾಮಶಾಸ್ತ್ರ ಓದಿರುವ ಜ್ಞಾನ ಬರುತ್ತದೆ. ವ್ಯಾಸೇನಾಮಿತ ಬುದ್ಧಿನ ಅಂದರೆ ಇಹಲೋಕ ಸುಖ,
ವೈಷಯಿಕ ಸುಖಗಳನ್ನು ಪಡ್ಕೊಳ್ಳುವುದಕ್ಕೆ ಮನುಷ್ಯ ಹೇಗೆ ನಡ್ಕೊಳ್ಳಬೇಕು, ಆರೋಗ್ಯ ಹೇಗೆ ರಕ್ಷಿಸಿಕೊಳ್ಳಬೇಕು, ವಿಷಯ ಸುಖಗಳನ್ನು ಯಾವ ಮಿತಿಯಲ್ಲಿ ಇರಬೇಕು, ಯಾವ ಮಿತಿ ದಾಟಬಾರದು. ನೋಡಿ, ಕುಟುಂಬ, ನೆಂಟರು, ಬಂಧುಗಳು ಇದೆಲ್ಲವೂ ವಿಷಯ ಸುಖನೇ ಅಲ್ಲವೇ. ಒಂದು ವಾಹನ ಹತ್ತಿ ಹೋಗುವುದು, ಕುರ್ಚಿ ಮೇಲೆ ಕುಳಿತಿರುವುದು, ಅಂದರೆ ಇಂದ್ರಿಯ ಸುಖವೆಲ್ಲ ವಿಷಯ ಸುಖನೇ. ಅಂದರೆ ಇಂದ್ರಿಯ ಸುಖವೂ ಹೇಗೆ ಬರುತ್ತದೆ, ಅದನ್ನು ಅತಿಯಾಗಿ ಹೇಗೆ ಮುಳುಗಿರಬಾರದು, ಅದೆಲ್ಲ ಅದರಲ್ಲಿ ಹೇಳುತ್ತದೆ. ಅದರಿಂದ ಶಾಸ್ತ್ರ ಅಂದರೆ ಅರ್ಥವೇನು? ಉಪದೇಶ ಮಾಡುವುದು ಶಾಸ್ತ್ರ. ಉಪದೇಶ ಅಂದರೆ ಏನು ಮಾಡ್ತದೆ? ಒಂದು ಉದಾಹರಣೆಗೆ ಅರ್ಥಶಾಸ್ತ್ರ ನೋಡೋಣ. ಹಣ ಅಂದರೆ ಏನು? ಹಣ ಅಂದರೆ, ಹಣ ಸಂಪತ್ತು ಅಂದರೆ ಏನು? ಸಂಪತ್ತಂದರೆ ಏನು ಗೊತ್ತಾ? ಸಂಪತ್ತಂದರೆ ಮನೆ. ಮನೆ ಒಂದೇ ನಾನು. ಸಂಪತ್ತಂದರೆ ಜನರು ಏನೇನು ಸಂಪತ್ತು ಅದೆಲ್ಲ ಸಂಪತ್ತು. ಅದನ್ನು ಹೇಗೆ ಸಂಪಾದಿಸಿಕೊಳ್ಳಬೇಕು, ಹೇಗೆ ತಪ್ಪುದಾರಿಯಿಂದ ಸಂಪಾದಿಸಬಾರದು, ಸಂಪಾದಿಸಿದ ನಂತರ ಅದನ್ನು ಎಲ್ಲಿ ರಕ್ಷಿಸಬೇಕು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು, ಹೇಗೆ ಅದನ್ನು ಉಪಯೋಗಿಸಿಕೊಳ್ಳಬೇಕು. ಉಪಯೋಗಿಸುವುದರಲ್ಲಿ ತಪ್ಪು ಮಾಡಿದ್ದರೆ ನಿಮ್ಮ ಆರೋಗ್ಯ ಹಾಳಾಗ್ತದೆ, ಕುಟುಂಬ ಸಂಬಂಧಗಳು ಹಾಳಾಗ್ತವೆ, ಸಮಾಜ ಸಂಬಂಧಗಳು ಹಾಳಾಗ್ತವೆ. ತಪ್ಪು ಬಳಸಿದ್ದರೆ ಅಲ್ಲವೇ ಪಾಪ ಬರುತ್ತವೆ ಅಲ್ಲವೇ. ಅಂದರೆ ಹೇಗೆ ಸಂಪಾದಿಸಿಕೊಳ್ಳಬೇಕು, ಹೇಗೆ ರಕ್ಷಿಸಿಕೊಳ್ಳಬೇಕು, ಮತ್ತು ಹೇಗೆ ಅದನ್ನು ಅನುಭವಿಸಬೇಕು, ಹೇಗೆ ಮುಂದಿನದು ಮುಂದಿನ ಜನ್ಮಕ್ಕೆ ಪುಣ್ಯಕ್ಕೋಸ್ಕರ ಹೇಗೆ ಬಳಸಿಕೊಳ್ಳಬೇಕು, ಇದೆಲ್ಲ ಸೇರಿಸಿ ಅರ್ಥ ಪುರುಷಾರ್ಥ. ಆಧುನಿಕ ಅರ್ಥಶಾಸ್ತ್ರ ಇದೆಲ್ಲ ಹೇಳ್ತದೆ? ಆಧುನಿಕ ಅರ್ಥಶಾಸ್ತ್ರ ಪೂರ್ತಿ ಶಾಸ್ತ್ರವೇ ಅಲ್ಲ. ನಿಮ್ಮ ಆಧುನಿಕ ಅರ್ಥಶಾಸ್ತ್ರ ಓದಿದವರನ್ನು ಕೇಳಿ, ಇದೆಲ್ಲ ಹೇಳ್ತದೆ? ಹೇಗಾದರೂ ಹಣ ಸಂಪಾದಿಸ್ಕೋ ಅಷ್ಟೇ, ಅದೊಂದೇ. ಮೋಸ ಮಾಡಿ ಮಾಡಿದರೆ ಅದು ಅರ್ಥಶಾಸ್ತ್ರ ಹೇಳಿಬಿಡ್ತದೆ, ಕಳ್ಳತನ ಮಾಡಿದರೆ ಅದು ಅರ್ಥಶಾಸ್ತ್ರನೇ ಅಷ್ಟೇ. ಈ ಅರ್ಧಂಪರ್ಧ ಶಾಸ್ತ್ರಕ್ಕೆ ಅರ್ಥಶಾಸ್ತ್ರ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಮೋಸ ಮಾಡುವುದು ತಪ್ಪು, ಲಂಚ ತಗೊಳ್ಳೋದು ತಪ್ಪು ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ. ದೊಡ್ಡ ಅರ್ಥಶಾಸ್ತ್ರ ಪಂಡಿತ, ಅವ್ರು ಲಂಚ ತಗೊಂಡ್ಬಿಡ್ತಾನೆ, ಮೋಸ ಮಾಡ್ತಾನೆ, ಅದು ಅರ್ಥಶಾಸ್ತ್ರ ಅಂತ. ಶಾಸ್ತ್ರ ಅಂದರೆ ಆ ವಸ್ತು ಅಂದರೆ ಏನು, ಅದನ್ನು ಹೇಗೆ ಸಂಪಾದಿಸಬೇಕು, ಅದಕ್ಕೆ ಇತಿ ಮಿತಿಗಳು ಏನು. ಇತಿ ಅಂದರೆ ಹೀಗೆ ಇರುತ್ತದೆ, ಮಿತಿ ಅಂದರೆ ಅದರ ಲಿಮಿಟ್ ಏನು ಹೇಳಬೇಕು. ಅದನ್ನು ಯಾವಾಗ ಯಾವ ಸಂದರ್ಭದಲ್ಲಿ ಎಷ್ಟು ಬಳಸಬೇಕು. ಕೆಲವೊಮ್ಮೆ ಕಷ್ಟಪಟ್ಟು ಹಣ ಸಂಪಾದಿಸಬೇಕಾಗ್ತದೆ, ಕೆಲವೊಮ್ಮೆ ಹಣ ಖರ್ಚು ಮಾಡಿ ಪ್ರಾಣವನ್ನು ಉಳಿಸಿಕೊಳ್ಳಬೇಕಾಗ್ತದೆ. ಪ್ರಾಣಕ್ಕಿಂತ ಹಣ ಹೆಚ್ಚ, ಹಣಕ್ಕಿಂತ ಪ್ರಾಣ ಹೆಚ್ಚ? ಪ್ರಾಣಕ್ಕಿಂತ ಕುಟುಂಬ ಹೆಚ್ಚ, ಹಣಕ್ಕಿಂತ ಕುಟುಂಬ ಹೆಚ್ಚ, ಕುಟುಂಬಕ್ಕಿಂತ ಹಣ ಹೆಚ್ಚ? ಹಣಕ್ಕಿಂತ ಮಿತ್ರರು ಹೆಚ್ಚ, ಮಿತ್ರರಿಗಿಂತ ಹಣ ಹೆಚ್ಚ? ಇದೆಲ್ಲ ಹೇಳಬೇಕೆ? ಆಧುನಿಕ ಶಾಸ್ತ್ರ ಹೇಳ್ತದೆ, ಆಧುನಿಕ ಅರ್ಥಶಾಸ್ತ್ರ ಇದೆಲ್ಲ ಹೇಳ್ತದೆ. ಸುಮ್ಮನೆ ಹಣ ಸಂಪಾದಿಸ್ಕೋ ಅಷ್ಟೇ, ಮಿಕ್ಕದೇನು ಮಾತಾಡಲ್ಲ ಅಷ್ಟೇ. ನಮ್ಮ ಶಾಸ್ತ್ರ ಅರ್ಥಶಾಸ್ತ್ರ ಇದೆಲ್ಲ ಹೇಳ್ತದೆ. ಯಾವ ಅಂದರೆ ಅದರಲ್ಲಿ ಯಾವಾಗ ಹಾಗೆಯೇ ಕಾಮಶಾಸ್ತ್ರ, ಎಷ್ಟು ಬಗೆ ವಿಷಯ ಭೋಗಗಳಿರುತ್ತವೆ, ಪಂಚೇಂದ್ರಿಯಗಳಿಂದ ಇರುತ್ತವೆ, ಸರ್ವೇಂದ್ರಿಯಗಳಿಂದ. ಅದರಿಂದ ಶರೀರವು ಎಷ್ಟು ಹಾಳಾಗ್ತದೆ, ಇಂದ್ರಿಯಗಳು ಹೇಗೆ ಹಾಳಾಗ್ತವೆ, ಮನಸ್ಸು ಹೇಗೆ ಹಾಳಾಗ್ತದೆ, ಅದರಿಂದ ಹೇಗೆ ಉಪಯೋಗವಾಗ್ತದೆ. ವಿಷಯ ಭೋಗಗಳಿಂದ ಸ್ವಲ್ಪ ಇಂದ್ರಿಯಕ್ಕೆ ಶರೀರಕ್ಕೆ ಶಕ್ತಿ ಉಂಟಾಗ್ತದೆ, ಅದೇ ಒಂದು ಲಿಮಿಟ್ ದಾಟಿಬಿಟ್ರೆ ಹಾನಿ ಆಗ್ತದೆ, ಎರಡೂ ಇರಬೇಕು. ಅದರಿಂದ ಇಹಲೋಕ ಎಷ್ಟು, ಪರಲೋಕ ಎಷ್ಟು, ಎಲ್ಲಿ ಇರಬಾರದು, ಎಲ್ಲಿ ಇರಬೇಕು, ಅದೆಲ್ಲ ಅದಕ್ಕೆ ಲಿಮಿಟ್ ಇರಬೇಕು. ಮನಸ್ಸನ್ನು ಎಲ್ಲಿ ಹಾಳು ಮಾಡಿಕೊಳ್ಳಬಾರದು, ಮನಸ್ಸನ್ನು ಎಷ್ಟರ ಮಟ್ಟಿಗೆ ಧರ್ಮಸಮ್ಮತವಾಗೇ ಇರಬೇಕು, ಇದೆಲ್ಲ ಹೇಳಬೇಕು. ಅಂದರೆ ವಿಷಯ ಸುಖಗಳು ಜೀವನದಲ್ಲಿ ಭಾಗವೇ. ಹಣ ಇದೆ, ಕರ್ಮ ಇದೆ. ನೋಡಿ, ನಮಗೆ ಜ್ಞಾನ ಇದೆ, ಕರ್ಮ ಇದೆ, ಭೋಗ ಇದೆ. ಕರ್ತ, ಜ್ಞಾತ, ಕರ್ತ, ಭೋಕ್ತ, ಮೂರು ಹೇಳ್ತೀವಲ್ಲ. ಜ್ಞಾತ, ಕರ್ತ, ಭೋಕ್ತ. ಜ್ಞಾತ ತಿಳ್ಕೊಳ್ತಾನೆ, ಜ್ಞಾನ ಇರುತ್ತದೆ. ಕರ್ತ ಕರ್ಮ ಮಾಡ್ತಾನೆ, ಭೋಕ್ತ ಅನುಭವಿಸ್ತಾನೆ ಅಲ್ಲವೇ. ನಾವು ಮೂರು, ಜೀವ ಅಂದರೆ ಮೂರು ಆಗ್ತಾನೆ, ಜ್ಞಾತ, ಕರ್ತ, ಭೋಕ್ತ. ಅದರಿಂದ ಜ್ಞಾನ
ಯಾವುದು ಪಡ್ಕೊಳ್ಳಬೇಕು, ಯಾವತ್ತು ತಿಳ್ಕೊಳ್ಳಬೇಕು, ಎಷ್ಟು ತಿಳ್ಕೊಳ್ಳಬೇಕು, ಅದೆಲ್ಲ ಜ್ಞಾನ ಕುರಿತು. ಕರ್ಮ ಯಾವುದು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು, ಯಾವುದು ಮಾಡಬಾರದು, ಕರ್ಮಗಳ ಕುರಿತು ಒಳ್ಳೆಯದು ಕೆಟ್ಟದ್ದು ಮಾಡತಕ್ಕದ್ದು ಮಾಡಬಾರದ್ದು, ಮಾಡತಕ್ಕದ್ದಾದರೂ ಎಷ್ಟೇ ಮಾಡಬೇಕು ಮತ್ತು ಎಷ್ಟು ಮಾಡಬಾರದು, ಒಂದು ಸಂದರ್ಭದಲ್ಲಿ ಅದು ಮಾಡತಕ್ಕದ್ದು, ಇನ್ನೊಂದು ಸಂದರ್ಭದಲ್ಲಿ ಮಾಡಬಾರದು ಅಲ್ಲವೇ. ಅದನ್ನು ಈಗ ಮಾಡಬಾರದು, ಬಟ್ ಬೇರೆ ಸ್ಪೆಷಲ್ ಸಂದರ್ಭದಲ್ಲಿ ಅದೇ ಮಾಡಬೇಕು. ಹಾಗೆ ಕರ್ಮಕ್ಕೆ ಕೆಲವು ನಿಯಮಗಳಿರುತ್ತವೆ, ಯಾವಾಗ ಎಷ್ಟು ಏಕೆ ಅದೆಲ್ಲ ಲಿಮಿಟ್ಗಳು ಮಾಡಬೇಕು. ಕರ್ಮ ಭೋಗಗಳು ಸುಖಗಳು ಅಷ್ಟೇ, ಪ್ರತಿಯೊಂದಕ್ಕೆ ತನ್ನ ತನ್ನ ಲಿಮಿಟ್ ಇರಬೇಕು. ಇದು ಗೊತ್ತಿಲ್ಲದೆ ಜನರು ಅತಿಯಾಗಿ ಮಾಡಿಬಿಡ್ತಾರೆ. ಯಾವುದೇ ಅತಿ ಬೇಡ ಅಂದರೆ ಎಲ್ಲ ಬೇಡ ಹೇಳ್ತಾರೆ, ಬೇಕು ಅಂದರೆ ಎಲ್ಲ ಅದೇ ಬೇಕು. ಇವ ನೋಡಿ, ಅದು ಮೂರ್ಖ ಇದು ಮೂರ್ಖ. ಪ್ರತಿಯೊಂದಕ್ಕೆ ಒಂದು ಲಿಮಿಟ್ ಇರುತ್ತದೆ. ಅದರಿಂದ ನಮ್ಮ ಶರೀರ ಮೇಲೆ ಎಷ್ಟು ಪ್ರಭಾವ ಆಗ್ತದೆ, ಹಣ ಎಷ್ಟು ಖರ್ಚಾಗ್ತದೆ, ಸಮಾಜ ಎಷ್ಟು ಹಾಳಾಗ್ತದೆ, ಮಿತ್ರರು ಬಂಧುಗಳಿಗೇನಾದರೂ ತೊಂದರೆ ಆಗ್ತದೆ, ನಮ್ಮ ಪುಣ್ಯ ಹೋಗುತ್ತದೆ, ನಮ್ಮ ದೇವರಿಗೆ ಅನ್ಯಾಯ, ದೇವರಿಗೆ ನಾವು ಪೂಜಾ ಭಕ್ತಿ ಮಾಡಬೇಕೇ ಅದಕ್ಕೆ ಅಡ್ಡಿ ಬರುತ್ತದೆ, ಇದೆಲ್ಲ ನೋಡಿಕೊಂಡು ಕರ್ಮ ಆಗಲಿ ಭೋಗ ಆಗಲಿ ಎಲ್ಲವೂ ಇರಬೇಕು. ಇದೆಲ್ಲ ನೋಡದೆ ಈ ಕಾಲದಲ್ಲಿ ನಮ್ಮ ಸುಖ ಭೋಗಕ್ಕೋಸ್ಕರ ಎಲ್ಲರಿಗೆ ಅನ್ಯಾಯ ಮಾಡು, ತಾಯಿ ತಂದೆಯನ್ನು ಬಿಡು, ಲೋಕವನ್ನು ಬಿಡು, ಮೋಸವೂ ಮಾಡು, ಕೊನೆಗೂ ತಾನು ಸಿಕ್ಕಾಕ್ಕೊಂಡು ಈಗ ಮಾಡ್ತಾರಲ್ಲ, ಇದೇ ಮೂರ್ಖತನ. ಏಕೆಂದರೆ ಅದು ಒಂದು ಶಾಸ್ತ್ರ. ಶಾಸ್ತ್ರ ಅದನ್ನು ಹೇಗೆ ಪಡೆಯಬೇಕು ಮತ್ತು ಹೇಗೆ ಬಳಸಿಕೊಳ್ಳಬೇಕು, ಯಾವ ಲಿಮಿಟ್ನಲ್ಲಿರಬೇಕು ಎಲ್ಲವೂ ಹೇಳ್ತಾರೆ, ಅದು ಶಾಸ್ತ್ರ. ಸುಮ್ಮನೆ ಹಣ ತಗೋ ಅಂದರೆ ಅದು ಶಾಸ್ತ್ರ ಅಲ್ಲ. ಶಾಸ್ತ್ರ ಅದರ ಹಿಂದೆ ಮುಂದೆ ಮೇಲೆ ಕೆಳಗೆ ಹೆಚ್ಚು ಕಮ್ಮಿ ಎಲ್ಲ ಹೇಳಬೇಕು, ಅದು ಶಾಸ್ತ್ರ. ಜನರಿಗೆ ಇದೇನು ಗೊತ್ತಿಲ್ಲ, ಯಾವುದು ತಿಳಿಯಬೇಕಾಗಿಲ್ಲ. ಏನು ಇಷ್ಟ ಬಂದರೆ ಅಂದ್ಬಿಟ್ಟು ಇಷ್ಟವೇ ಪುರುಷಾರ್ಥ ಆಗಲ್ಲ. ಮನಸ್ಸಿಗೆ ತೋಚಿದ್ದು, ಮನಸ್ಸಿನಲ್ಲಿ ಬುದ್ಧಿ ಹುಟ್ಟಿತ್ತು, ಅದು ಮಾಡ್ಕೊಂಡು ಬಿಡ್ತೀವಿ ಅಷ್ಟೇ, ಹಾಗಲ್ಲ. ಆ ಮನಸ್ಸಿನಲ್ಲಿ ಹುಟ್ಟಿರುವ ಇಷ್ಟ, ಹುಟ್ಟಿರುವ ಆಸೆ, ಅದು ಒಳ್ಳೆಯದಾ, ಅದು ಧರ್ಮಸಮ್ಮತವಾಗಿದೆಯಾ? ಆಸೆ ಹುಟ್ಟಿದೆ, ಹುಟ್ಟಿದ ಆಸೆಯನ್ನು ಬದಲಾಯಿಸಬೇಕಾಗ್ತದೆ. ಕೆಲವೊಮ್ಮೆ ಅದು ಕೆಟ್ಟದಾದರೆ ನಮ್ಮ ಆರೋಗ್ಯಕ್ಕೆ ಕೆಟ್ಟದು, ಶರೀರಕ್ಕೆ ಕೆಟ್ಟದು, ಸಮಾಜಕ್ಕೆ ಕೆಟ್ಟದು, ಕುಟುಂಬಕ್ಕೆ ಕೆಟ್ಟದು, ನಮ್ಮ ಪುಣ್ಯಕ್ಕೆ ಕೆಟ್ಟದು, ನಮ್ಮ ಆತ್ಮಕ್ಕೆ ಕೆಟ್ಟದಾದರೆ ಅದು ಬಿಡಬೇಕು, ಅದನ್ನು ಇನ್ನೊಂದಾಗಿ ಬದಲಾಯಿಸಬೇಕು. ಆ ಕೆಲವು ಆಸೆಗಳನ್ನು ಒಪ್ಕೊಳ್ತದೆ ಗೊತ್ತಾ ಶಾಸ್ತ್ರ, ಕೆಲವು ಆಸೆಗಳು ಒಳ್ಳೆಯದು ಹೇಳ್ತದೆ. ಅದರಿಂದ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು, ಶರೀರಕ್ಕೆ ಒಳ್ಳೆಯದು, ಸಮಾಜಕ್ಕೆ ಒಳ್ಳೆಯದು, ಕುಟುಂಬಕ್ಕೆ ಒಳ್ಳೆಯದು, ನಿಮಗೆ ಮುಂದಿನ ಜನ್ಮಕ್ಕೆ ಪುಣ್ಯ ಆಗುತ್ತದೆ, ದೇವತರಿಗೆ ಒಳ್ಳೆಯದು, ನಿಮ್ಮ ಆತ್ಮಕ್ಕೆ ಒಳ್ಳೆಯದು, ಕೆಲವು ಆಸೆಗಳು ಒಳ್ಳೆಯದು ಹೇಳ್ತದೆ. ಆ ಆಸೆ ಇರಬೇಕು ಹೇಳ್ತದೆ, ಆಸೆ ಇಲ್ಲದವನ್ನು ಬೈಯುತ್ತದೆ ಅಲ್ವ. ಕೆಲವು ಒಳ್ಳೆಯ ಆಸೆಗಳು, ಶಾಸ್ತ್ರಸಮ್ಮತವಾದ ಒಳ್ಳೆಯ ಆಸೆಗಳು ಇಟ್ಕೋ, ಆಸೆಗಳಿರುವುದು ಒಳ್ಳೆಯದು. ಇಷ್ಟೆಲ್ಲ ಇದೆ ನೋಡಿ ಶಾಸ್ತ್ರ ಅಂದರೆ. ಇದೆಲ್ಲ ಇಲ್ಲದೆ ಸುಮ್ಮನೆ ಏನೋ ಮಾಡಿಬಿಡುವುದು ಅಂದರೆ ಪ್ರಾಣಿ ಆಗುತ್ತಾ? ಪ್ರಾಣಿಗೆ ಮನುಷ್ಯನಿಗೆ ಏನು ವ್ಯತ್ಯಾಸ ಆಗಿದ್ದರೆ ಅದೆಲ್ಲ ತಿಳಿಯಬೇಕು. ಅದರಿಂದ ಅರ್ಥಶಾಸ್ತ್ರಮಿದಂ ಪ್ರೋಕ್ತಂ ಧರ್ಮಶಾಸ್ತ್ರಮಿದಂ ಮಹತ್. ಇಲ್ಲಿ ನೋಡ್ತೀವಿ ನೋಡಿ, ವಿವಿಧ ಭೋಗಗಳಲ್ಲಿ ಯಾರು ಬಗೆ ಬಗೆ ರಾಜರಾಗಲಿ ಮನುಷ್ಯರಾಗಲಿ, ಕೆಲವರು ಅದಕ್ಕೋಸ್ಕರ ಪ್ರಾಣ ಕೊಡ್ತಾರೆ, ಕೆಲವರು ಅದಕ್ಕೋಸ್ಕರ ಪುಣ್ಯ ಮಾಡ್ತಾರೆ, ಪುಣ್ಯ ಮಾಡಿ ಭೋಗಗಳು ಸಂಪಾದಿಸ್ಕೊಳ್ತಾರೆ ಅಲ್ಲವೇ, ಪುಣ್ಯ ಮಾಡಿ ಸಂಪಾದಿಸ್ಕೊಳ್ತಾರೆ ಭೋಗಗಳು. ಕೆಲವರು ಅದಕ್ಕೋಸ್ಕರ ಕಷ್ಟಪಡ್ತಾರೆ, ಯಾರೋ ದೇವತರನ್ನು ಆರಾಧನೆ ಮಾಡಿ ಪುಣ್ಯಗಳನ್ನು, ಭೋಗ ವಿಷಯ ಭೋಗ ಬೇಕಂದರೆ ದೇವತರನ್ನು ತಪಸ್ಸು ಮಾಡಿ ವಿಷಯ ಭೋಗ ಸಂಪಾದಿಸ್ಕೊಳ್ತಾರೆ. ಈಗ ಅದು ಮಿತಿ ಮೀರಿದ್ದರೆ ಅದು ಬೇಡ ಎಂದು ಬಿಟ್ಟು ಬಿಡ್ತಾರೆ. ಎಷ್ಟೇ ಆಗದೆ ಅದು ಮಿತಿ ಬಿಟ್ಟು ಬಿಡು ಹೇಳ್ತಾರೆ. ಎಲ್ಲವೂ ಹೇಳ್ತದೆ ಧರ್ಮ, ನಮ್ಮ ಮಹಾಭಾರತ ಎಲ್ಲ ಹೇಳ್ತದೆ ಯಾವುದು ಎಲ್ಲಿರಬೇಕು, ಎಷ್ಟು ಲಿಮಿಟ್ ಇರಬೇಕು. ದಾಟಿಬಿಟ್ಟರೆ ಅವರಿಗೆ ಈ ದುರ್ಗತಿ ಏನಾಯಿತು ಅದೆಲ್ಲ ಹೇಳ್ತದೆ. ರಾವಣನದು ನೋಡು ದುರ್ಗತಿ, ಆ ಸೀತೆಯನ್ನು ತಗೊಂಡು ಬಂದು ಎಷ್ಟು ಕರ್ಕೊಂಡು ಬಂದು ಎಷ್ಟು ಅನ್ಯಾಯ ಮಾಡಿದ ನೋಡು. ತನ್ನ ರಾಜ್ಯ ಹೋದ, ನೆಂಟರು ಹೋದರು, ಮಗ ಸತ್ತು ಹೋದ, ತಮ್ಮ ತನಗೆ ವಿರೋಧಿ ಆಗಿಬಿಟ್ಟ, ಕುಂಭಕರ್ಣ ಸತ್ತು ಹೋದ, ರಾಜ್ಯ ಭಯಂಕರ ನಾಶವಾಯಿತು, ರಾಮಚಂದ್ರನ ಕೈಯಲ್ಲಿ ಆಗುವುದರಿಂದ ಬದುಕಿ ಹೋದ, ಇನ್ನೊಬ್ಬರು ಯಾರೋ ವಾಲಿಯೋ ಸುಗ್ರೀವನಾದರೆ ನಿಮ್ಮ ರಾಜ್ಯವಲ್ಲ, ನಿಮ್ಮ ಮನೆ ಅರಮನೆ ಎಲ್ಲವನ್ನು ತುಂಡು ತುಂಡು ಮಾಡಿ ಅದನ್ನು ಮರುಭೂಮಿ ಮಾಡಿ ಹೋಗುತ್ತಿದ್ದ ಲಂಕಾ ಎಂದು ಅಲ್ಲ, ಏನು ಉಳಿಯದಂತೆ. ರಾಮಚಂದ್ರ ಆಗುವುದರಿಂದ ತನ್ನ ಸೀತ ಮಾತ್ರ ಕೊಟ್ಟರೆ ಸಾಕು, ಮಿಕ್ಕದ ನೀನೇ ಇಟ್ಕೋ ಎಂದು ವಿಭೀಷಣನಿಗೆ ಕೊಟ್ಟು ಪಟ್ಟಾಭಿಷೇಕ ಮಾಡಿ ಲಂಕ ನೋಡಲು ಇಲ್ಲ ಏನಿದೆ ಎಂದು. ಲಂಕ ಎಂದರೆ ಭಯಂಕರವಾದ, ಅದೇನು ಎಲ್ಲ ಚಿನ್ನದ ಲಂಕ ಅಂದರೆ, ಒಂದೊಂದು ಅರಮನೆಗಳು ನೋಡಿದ್ದರೆ ವೈಭವ. ಈವನ್ ಹನುಮಂತ ಸುಂದರಕಾಂಡ ನೋಡಬೇಕು ನೋಡಿದ್ದರೆ ಅಯ್ಯೋ ಇದು ಪ್ರಪಂಚದಲ್ಲಿ ಯಾವುದೆಲ್ಲ ಇದು, ಅಮರಾವತಿ ಅಂದರೆ ಇಂದ್ರನ ನಗರ ಅಷ್ಟು ಇದೆ ಅಂದರೆ. ರಾಮಚಂದ್ರ ಅದನ್ನು ನೋಡಲು ಇಲ್ಲ, ಅಯ್ಯೋ ಇಷ್ಟು ಸುಂದರವಾಗಿದೆ, ಒಂದು ದಿವಸ ಆದರೂ ನೋಡಬಹುದೇ, ಅರ್ಜೆಂಟ್ ಆಯ್ತಾ ಏನಿದೆ, ಒಂದು ದಿವಸ ಆದರೂ ನೋಡಬಹುದೇ. ರಾಮಚಂದ್ರ ನೋಡಿದೆ ಇಲ್ಲೇ ಕಾಡಿನಿಂದ ಇಲ್ಲಿಂದ ಇಲ್ಲೇ ಹೋಗ್ತೀನಿ, ನಾನು ನೋಡೋದಿಲ್ಲ,
ಕಾಡಿನಲ್ಲಿ ಅಲ್ಲೇ ಭೂಮಿ ಮೇಲೇ ಮಲ್ಕೊಂಡ, ಯುದ್ಧ ಮಾಡಿದ ನಂತರ ಅಲ್ಲೇ ಮಲ್ಕೊಂಡ, ಅಲ್ಲೇ ಹಣ್ಣುಗಳು ತಿಂದ, ಅಲ್ಲೇ ನೀರು ಕುಡಿದ, ಅಲ್ಲಿಂದಲೇ ಹೊರಟೋದ. ಮತ್ತೆ ಲಂಕ ಒಂದು ದಿವಸ ಆದರೂ ನೀವು ಇಷ್ಟು ಕಷ್ಟಪಟ್ಟಿದ್ದೀರಿ, ಒಂದು ದಿವಸ ಅರಮನೆಯಲ್ಲಿರಿ, ವಿಶ್ರಾಂತಿ ಮಾಡಿಕೊಂಡು, ನಮ್ಮ ನಾವು ಕೊಟ್ಟಿರುವಂಥ ಈ ಅರಮನೆ, ಆ ರಾಜರ ವೈಭವ ಒಂದು ಸಲ ಊಟ ಮಾಡಿ, ಊಟ ಅದೇ ಮಾಡಿದ ಕಾಡು ಊಟ, ಅದೇ ತಿಂದು ಅಲ್ಲೇ ಭೂಮಿ ಮೇಲೆ ಮಲ್ಕೊಂಡು ಹಾಗೆ ಹೊರಟೋದ. ಲಂಕ ನೋಡಲು ಇಲ್ಲ. ಅಂದರೆ ತನ್ನ ಸೀತನೇ ಬೇಕು, ಲಂಕ ಏನಿರಲಿ ನಮಗೆ ಬೇಡ ಅಂತ ಸಜ್ಜನಾಗುವುದರಿಂದ ಲಂಕ ಬದುಕಿತು. ಇಲ್ಲದಿದ್ದರೆ ಅಮ್ಮ ಇದು ಚೆನ್ನಾಗಿದೆ, ನಮ್ಮ ರಾಜ್ಯನೇ ಮಾಡ್ಕೊಳ್ತೀನಿ, ಲಕ್ಷ್ಮಣ ಈ ರಾಜ್ಯ ನಿನ್ನದೇ, ನೀನೇ ಇಟ್ಕೋ, ವಿಭೀಷಣನಿಗೆ ಕೊಡೋದು ಅಲ್ಲವೇ. ವಿಭೀಷಣ ಏನು ಮಾಡೋಕ್ಕಾಗಲಿಲ್ಲ, ಆಗ್ತಿತ್ತ? ಆ ಈ ಲಂಕ ನಾವೇ ಇಟ್ಕೊಳ್ಳೋಣ, ನಮ್ಮ ಒಬ್ಬನ ತಮ್ಮನಿದ್ದಾರೆ ಶತ್ರುಘ್ನ ಭರತ, ತುಂಬ ಜನರಿದ್ದಾರೆ, ಒಬ್ಬ ತಮ್ಮನಿಗೆ ಇದು ಕೊಟ್ಟು ಬಿಡೋಣ, ಲಂಕ ನಮ್ಮದೇ ಇಟ್ಕೊಳ್ಳೋಣ, ಏಕೆ ನಾವೇ ಗೆದ್ದಿದ್ದೀವಲ್ಲ ಯುದ್ಧದಲ್ಲಿ. ಮಾಡಲಿಲ್ಲ, ಆಸೆ ಇರಲಿಲ್ಲ, ಆ ಮೋಹ ಇರಲಿಲ್ಲ, ತಮ್ಮ ರಾಜ್ಯ ತಮ್ಮದೇ. ಹಾಂ, ಧರ್ಮ ರಕ್ಷಣಕ್ಕೆ ಇಡೀ ಭೂಮಂಡಲ ನಮ್ಮದು. ಇಕ್ಷ್ವಾಕೂಣಾಂ ಯಂ ಭೂಮಿ ಸಶೈಲ ವನಕಾನನ, ಎಲ್ಲಿ ವಾಲಿಕೆ ಹೇಳ್ತಾನೆ, ನೀವು ಇಲ್ಲೇಕೆ ಬಂದಿದ್ದೀರಿ ಅಂದರೆ ನೋಡಿ, ನಾವು ನಿಮ್ಮದು ಅಯೋಧ್ಯ ಇಲ್ಲೇಕೆ ಬಂದು ಇಲ್ಲಿ ಮಾಡ್ತಾ ಇದ್ದೀರಿ ಅಂತ. ನೋಡು, ನಮ್ಮ ಇಕ್ಷ್ವಾಕುರ ವಂಶ, ಇಕ್ಷ್ವಾಕು ಮೊಟ್ಟ ಮೊದಲನೇ ರಾಜ, ಸೂರ್ಯವಂಶ ರಾಜ, ಸೂರ್ಯನ ಮಗ, ಮನು ಮಗ ಇದ್ದಾನಲ್ಲ, ಸೂರ್ಯನಿಗೆ ಮಗ ಮನು, ಮನುವಿಗೆ ಮಗ ಇಕ್ಷ್ವಾಕು. ಆ ಇಕ್ಷ್ವಾಕು ನಮ್ಮ ಮೊಟ್ಟ ಮೊದಲನೇ ರಾಜ, ಆ ರಾಜ ಇಡೀ ಭೂಮಂಡಲಕ್ಕೆ ರಾಜ, ಇಡೀ ಭೂಮಂಡಲ ನಮ್ಮದೇ, ರಾಮಚಂದ್ರನಿದೆ, ಇಡೀ ಭೂಮಂಡಲ ರಾಮಚಂದ್ರನಿದೆ. ಇಲ್ಲೇ ಅಲ್ಲ ಅಮೆರಿಕಾ, ಎಲ್ಲ ಭೂಮಂಡಲ ಎಷ್ಟುವರೆಗಿದೆಯೋ, ಸಪ್ತ ಸಮುದ್ರಗಳೆಲ್ಲ ರಾಮಚಂದ್ರನಿದೆ ಅಲ್ಲ, ರಾಮಚಂದ್ರನೇ ಹೇಳಿಕೊಟ್ಟನಲ್ಲ, ತನ್ನ ಬಾಯಿನಿಂದಲೇ ಹೇಳಿದ. ಇಕ್ಷ್ವಾಕೂನಾರಿ ಇಕ್ಷ್ವಾಕೂಣಾಮಿ ಎಂ ಭೂಮಿ ಸಶೈಲ ವನಕಾನನ ಎಂದು ಹೇಳಿಬಿಟ್ಟ. ಭೂಮಿ ಅಂದರೆ ಭೂಮಿಗಳು, ನಗರಗಳೇ ಅಲ್ಲ, ಕಾಡುಗಳು, ಬೆಟ್ಟಗಳು, ನದಿಗಳು, ಯಾವುದು ಪಕ್ಷಿಗಳು, ಜಿಂಕೆಗಳು, ಆಲ್ಸ ಹುಳಗಳ ಆಲ್ಸ, ಸೊಳ್ಳೆ ಸಮೇತ ಇಡೀ ಪ್ರಪಂಚದಲ್ಲಿರುವುದೆಲ್ಲ ನಮ್ಮದೇ ಎಂದು ಹೇಳಿಬಿಟ್ಟು ಯಾವುದು ಬಿಟ್ಟಿಲ್ಲ ಅಲ್ಲವೇ. ಇಕ್ಷ್ವಾಕುಣಾಮ್ ಎಂ ಭೂಮಿ ಸಶೈಲ ವನಕಾನನ, ಎಲ್ಲ ನಮ್ಮದೇ. ಅದು ರಾಮಚಂದ್ರ. ಅಂದರೆ ಇದೆಲ್ಲ ಧರ್ಮ ರಕ್ಷಣಕ್ಕೋಸ್ಕರ. ಎಲ್ಲಿ ಅಧರ್ಮವಾಗಿದ್ದರೆ ನಾವಲ್ಲಿ ಹೋಗಿ ಧರ್ಮ ಹೇಳಬಹುದು. ಪರಿಪಾಲನಕ್ಕೆ ನಮ್ಮದೇ ಇಟ್ಕೊಳ್ತೀವಿ, ಅಯೋಧ್ಯ ನಮ್ಮದಷ್ಟೇ. ಅಯೋಧ್ಯ ಇಟ್ಕೊಂಡು ಅಯೋಧ್ಯದಿಂದ, ಅಯೋಧ್ಯ ನಗರ, ಆ ನಮ್ಮ ಈ ರಾಜ್ಯದಿಂದಲೇ ಜನರಿಗೆ ಟ್ಯಾಕ್ಸ್ ತೆರಿಗೆ ತಗೊಳ್ತೀವಿ, ಮಾಡ್ತೀವಿ. ಮಿಕ್ಕ ರಾಜ್ಯ ಮೇಲೆ ನಾವು ತೆರಿಗೆ ತಗೊಳ್ಳುವುದು, ಹಿಂಸೆ ಮಾಡುವುದು ಅದು ಮಾಡಲ್ಲ. ಆದರೆ ಧರ್ಮ ರಕ್ಷಣಕ್ಕೋಸ್ಕರ ಇಡೀ ಭೂಮಂಡಲದಲ್ಲಿ ಮಾಡ್ತೀವಿ. ಹಾಗೆ ಭಾರತ ದೇಶ ಆಗಿರಬೇಕು. ನಾವು ಭಾರತ ದೇಶದಲ್ಲೇ ಇರ್ತೀವಿ, ಆದರೆ ಇಡೀ ಪ್ರಪಂಚಕ್ಕೆ ಧರ್ಮ ಹೇಳಿಕೊಡ್ತೀವಿ. ಧರ್ಮದಲ್ಲಿ ತಪ್ಪು ಮಾಡಿದ್ದರೆ ಯಾರಿಗಾದರೂ ಹೋಗಿ ಹೇಳ್ತೀವಿ ಎಂದು ಅಷ್ಟು ಧೈರ್ಯ, ಅಷ್ಟು ಶಕ್ತಿ ಇರಬೇಕು. ಅಧರ್ಮ ಮಾಡಿದ್ದರೆ ಇಡೀ ಪ್ರಪಂಚಕ್ಕೆ ಉಪದೇಶ, ಒಳ್ಳೆಯದು ಮಾಡಿದ್ದರೆ ಎಲ್ಲರಿಗೂ ಸಹಕಾರ. ಅಷ್ಟು ಬಲವಾಗಿರಬೇಕು, ಇಡೀ ಪ್ರಪಂಚ ಹೆದರ್ಕೊಳ್ಳಬೇಕು ಭಾರತ ದೇಶ ಅಂದರೆ ಹಾಗಿರಬೇಕು. ಇಲ್ಲದಿದ್ದರೆ ಏನಾಗ್ತದೆ? ಅವರು ಹೇಳಿದ್ದು ಪಾಕಿಸ್ತಾನ ಯಾರೋ ಇಷ್ಟು ಸಣ್ಣ ದೇಶ ಇದೆ, ಬಾಂಗ್ಲಾದೇಶ ಇದೆ, ಶ್ರೀಲಂಕಾ ಇದೆ, ಯಾರೊಬ್ಬರು ಹೆದರಿಸ್ತಾರೆ, ನಾವು ಸುಮ್ಮನೆ ಇರಬೇಕು. ಹಾಗೆ ದುರ್ಗತಿ ಆಯಿತು ಅಲ್ಲ. ನೆಹರು ಕಾಲದಲ್ಲಿ ಅದೇ ಮಾಡಿಬಿಟ್ಟ, ಯಾರು ಬೈದರೂ ಸಹಿಸಿಕೊಳ್ಳಬೇಕು. ಇದನ್ನು ಏನು ಮಾಡೋಕ್ಕೆ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಡೀ ಪ್ರಪಂಚವು ನಮ್ಮದಿತ್ತು ರಾಮಚಂದ್ರನದ, ಹಾಗೆ ಇತ್ತು ಪರಾಕ್ರಮ. ಇಕ್ಷ್ವಾಕೂಣಾಮಿ ಎಂ ಭೂಮಿ ಸಶೈ, ಈಗಲೂ ಭಾರತ ದೇಶ ಭಾರತೀಯರು ಮೂರ್ಖರಪ್ಪ. ನಾನು ಹೇಳುವುದಕ್ಕೆ ನನಗೆ ನಾಚಿಕೆ ಅನಿಸುತ್ತದೆ, ನಮ್ಮ ಹಿಂದೂಗಳನ್ನು ಮೂರ್ಖರೆಂದು ಹೇಳುವುದಕ್ಕೆ. ಬಟ್ ಮೂರ್ಖರೇ, ಬುದ್ಧಿ ಮಾತ್ರ ಒಂದು ಚೂರು ಕಂಡು ಬರುತ್ತಾ ಇಲ್ಲ. ಯಾರೋ ಕೆಲವರು ಮಹನೀಯರು ಬಿಟ್ಟರೆ ಹಿಂದೂ ದೇಶದಲ್ಲಿ ಮಿಕ್ಕ ಜನರೆಲ್ಲ ಮೂರ್ಖರು. ರಾಜಕಾರಣಿಗಳಾಗಲಿ ಗುರುಗಳಾಗಲಿ ಇಬ್ಬರು ಮೂರ್ಖರೇ ಆಗಿಬಿಟ್ಟರು. ನಮ್ಮ ದೇಶ ನಮ್ಮ ಧರ್ಮ ಏನಾಗ್ತಾ ಇದೆಯೋ ಚಿಂತನೆ ಇಲ್ಲ, ಚಿಂತನೆ ಇಲ್ಲ. ತಮ್ಮ ಪಾಡಿಗೆ ತಾವು ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೋ ಅವರಿಗೆ ಗೊತ್ತಿಲ್ಲ. ಅಷ್ಟು ಅವಿವೇಕಿಗಳಾಗಿಬಿಟ್ಟರು. ಇಲ್ಲದಿದ್ದರೆ ಮರಿ ಭಾರತ ದೇಶ ಗತಿ ಹೀಗಾಗಬೇಕಾ? ಭಾರತ ದೇಶವೇ ಅಲ್ಲ, ಇಡೀ ಪ್ರಪಂಚ ಗತಿ ದುರ್ಗತಿ ಆಗ್ತಾ ಇದೆ. ಅವರಿಗೆ ಯಾರೂ ಧರ್ಮ ಹೇಳಿಕೊಳ್ಳೋಲ್ಲ. ದುಷ್ಟರು ಅಸುರರು ಬಂದು ನಮ್ಮನ್ನು ಸಾಯಿಸಿದ್ದರೆ ಕೂತಿರ್ತಾರೆ, ಏನು ಹೇಳಲ್ಲ. ವಿದೇಶಕ್ಕೆ ಹೋಗಿ ಹೇಳೋಣ, ನಮ್ಮಲ್ಲಿರುವಷ್ಟು ಧರ್ಮ ಪ್ರಪಂಚದಲ್ಲಿ ಯಾರಿಗಿಲ್ಲ? ನಮ್ಮಲ್ಲಿರುವಷ್ಟು ದರ್ಶನ ಶಾಸ್ತ್ರ, ಧರ್ಮಶಾಸ್ತ್ರ ಪ್ರಪಂಚದಲ್ಲಿ ಯಾರಿಗಿಲ್ಲ? ಧೈರ್ಯದಿಂದ ಇಡೀ ಪ್ರಪಂಚಕ್ಕೆ ಹೋಗಿ ಹೇಳೋಣ. ಎಲ್ಲರೂ ಬುದ್ಧಿವಂತರಾಗಿ ಸಜ್ಜನರಾಗಿ ಧರ್ಮಾತ್ಮರಾಗ್ತಾರೆ. ಎಲ್ಲರಿಗೆ ಹೇಳುವಷ್ಟು ಜ್ಞಾನ ನಮ್ಮ ಹತ್ತಿರ ಇಟ್ಕೊಂಡು ಯಾರಿಗೆ ಹೇಳಲ್ಲ, ಸುಮ್ಮನೆ ಕೂತಿರ್ತೀವಿ ಅಂದರೆ ಏನರ್ಥ? ನಿಮಗೆ ಶಾಸ್ತ್ರ ಕೊಟ್ಟಿದ್ದೇತಕ್ಕೆ? ನೀವೇ ಇಟ್ಕೊಂಡು ನೀವೇ ಪ್ರತಿನಿತ್ಯ ಪಾರಾಯಣ ಮಾಡಿಕೊಂಡು ಕೂತಿದ್ದರೆ ಸಾಕು, ಯಾರಿಗೆ ಹೇಳಲ್ಲ ಎಂದ? ಇಡೀ ಪ್ರಪಂಚವನ್ನು ಉದ್ಧಾರ ಮಾಡುವುದಕ್ಕೆ ನಿಮಗೆ ಹೇಳಿದೆ ಶಾಸ್ತ್ರ, ನೀವು ಹೇಳಲ್ಲ ಅಂದರೆ ಏನರ್ಥ? ಏನೋ ರಾಜಕಾರಣಿಗಳು ಹಾಗೆ, ನಮ್ಮ ಗುರುಗಳು ಪಂಡಿತರು ಹಾಗೆ ಬರೋ ಹಾಗೆ ಆಗಿಬಿಟ್ಟರು.
ನಮ್ಮ ಭಾರತೀಯರೇ ನರಳಿ ಹೋಗ್ತಾ ಇದ್ದರೆ ಅವರಿಗೆ ಹೇಳುವರಿಲ್ಲ ಗತಿ ದುರ್ಗತಿ. ಹಿಂದೂಗಳಿಗೆ ಯಾರಿಗಾದರೂ ಗೊತ್ತಾ ನಿಮಗೆ ಶಾಸ್ತ್ರ ಏನು ನಮ್ಮ ಧರ್ಮವೇನು? ಯಾರಿಗೆ ಗೊತ್ತಿಲ್ಲ? ಇಂಗ್ಲೀಷ್ ಮೀಡಿಯಂ ಹೋಗೋದು, ಗುರುಗಳೇ ನಾನು ಇಂಗ್ಲೀಷ್ ಮೀಡಿಯಂ ಓದ್ತಾ ಇದ್ದೀನಿ, ನಮ್ಮ ಮಗ ಇಂಗ್ಲೀಷ್ ಮೀಡಿಯಂ ಫಸ್ಟ್ ಬಂದು ಆಶೀರ್ವಾದ ಮಾಡ, ಆಯಿತು ಆಶೀರ್ವಾದ ಮಾಡ್ಕೊ, ಇಂಗ್ಲೀಷ್ ಮೀಡಿಯಂ ಓದ್ಕೊ, ಹಿಂದೂ ದ್ವೇಷಿಯಾಗು, ಮುಸಲ್ಮಾನರಾಗು, ಇನ್ನೇನು ಆಗೋಬಿಡು, ಇಂಗ್ಲೀಷ್ ಮೀಡಿಯಂ ಓದ್ಕೊ. ನಿಮ್ಮ ಭಗವದ್ಗೀತೆ ಏನಿದೆ, ಭಗವದ್ಗೀತ ಅಂದರೆ ಆ ಭಗವದ್ಗೀತ ಅಂದರೆ ಅವಳು ಯಾರು ಎಂದು ಹೇಳ್ತಾರೆ. ಭಗವದ್ಗೀತಪ್ಪ ಅಂದರೆ ಓಹ್ ಗೀತನ ಅವಳು ಯಾರು ಎಂದು, ಓ ಗೀತ ನಮ್ಮ ಊರಿನಲ್ಲಿ ಇದ್ದಾಳೆ, ಒಬ್ಬಳು ಗೀತ ಇದ್ದಾಳೆ. ಗೀತ ಅಂದರೆ ಅವಳು ಗೊತ್ತಿದ್ದು ಒಂದು ಗೀತನೆ, ಭಗವದ್ಗೀತನ ಗೊತ್ತಿಲ್ಲ. ಹಾಗೆ ತಯಾರಾಗಿದ್ದರು ಮೂರ್ಖರ ಜನರು. ಆದರೆ ಅವ್ರಿಗೆ ಏನು ಹೇಳಲ್ಲ, ನೀವು ನಮ್ಮ ಶಾಸ್ತ್ರಗಳು ಓದ್ಕೋ ಎಲ್ಲ ಹೇಳಲ್ಲ ಅಲ್ಲವೇ. ಹಾಗೆ ನಮ್ಮ ದುರ್ಗತಿ ಆಯಿತು. ತೋ ಅರ್ಥಶಾಸ್ತ್ರಮಿದಂ ಪ್ರೋಕ್ತಂ ಧರ್ಮಶಾಸ್ತ್ರಮಿದಂ ಮಹತ್ ಕಾಮಶಾಸ್ತ್ರಮಿದಂ ಪ್ರೋಕ್ತಂ ವ್ಯಾಸೇನ ಅಮಿತ ಬುದ್ಧಿನ. ಮಿತ ಅಂದರೆ ಲಿಮಿಟ್, ಪರಿಮಿತ. ಮಿತ ಅಂದರೆ ಪರಿಮಿತ, ಪರಿ ಸೇರಿಸಿದ್ದರೆ ಪರಿಮಿತ. ಅಮಿತ ಅಂದರೆ ಅಪರಿಮಿತ. ಅಮಿತ ಹೆಸರಿಟ್ಕೊಳ್ತಾರೆ ಗೊತ್ತಾ, ಇದೆಯೇ ಇಲ್ಲಿ ಅಲ್ಲೆಲ್ಲ ಉತ್ತರದಲ್ಲಿ ಇಟ್ಕೊಳ್ತಾರೆ ಅಮಿತ್, ಅಮಿತ್ ಎಂದು ಹೆಸರು ಇಟ್ಕೊಳ್ತಾರೆ. ಅಮಿತ ಅಂದರೆ ಅಪರಿಮಿತ ಎಂದು ಅರ್ಥ. ಪರಿಮಿತ ಅಪರಿಮಿತ. ಅಮಿತ ಬುದ್ಧಿ, ವೇದವ್ಯಾಸನ ಬುದ್ಧಿ ಎಷ್ಟಿದೆ? ಅಮಿತ ಬುದ್ಧಿ ಅಂದರೆ ಅರ್ಥವೇನು? ಸರ್ವಜ್ಞ ಅಷ್ಟೇ. ಅಮಿತ ಅಂದರೆ ಅನಂತ. ಅನಂತ ಬುದ್ಧಿ ಅಂದ್ರೇನು? ಸರ್ವಜ್ಞ. ವೇದವ್ಯಾಸನಿಗೆ ಎಲ್ಲ ಶಾಸ್ತ್ರಗಳು ಗೊತ್ತು, ಎಲ್ಲವೂ ಗೊತ್ತು, ಪಾ ಸರ್ವಜ್ಞ. ಮಹಾಭಾರತದಲ್ಲಿ ನೋಡು, ನೋಡ್ತೀವಲ್ಲ ಎಲ್ಲೆಲ್ಲಿ ಬರ್ತಾನೆ, ಯುದ್ಧ ಸಂದರ್ಭದಲ್ಲಿ ಬರ್ತಾನೆ, ದುರ್ಯೋಧನಿಗೆ ಉಪದೇಶ ಬರ್ತಾನೆ, ದ್ರೌಪದಿ ಸ್ವಯಂವರದಲ್ಲಿ ಬರ್ತಾನೆ, ರಾಜಸೂಯ ಯಾಗದಲ್ಲಿ ಬರ್ತಾನೆ, ಮತ್ತೆ ಇನ್ನೆಲ್ಲೋ ಬರ್ತಾನೆ, ಮತ್ತೆ ಶ್ರಾದ್ದ ಮಾಡುವಾಗ ಬರ್ತಾನೆ, ಮತ್ತೆ ಅಶ್ವತ್ಥಾಮ ಮಾಡುವಾಗ ಬರ್ತಾನೆ, ಎಲ್ಲ ಕಡೆ ಬರ್ತಾನೆ. ಯುದ್ಧ ಗೊತ್ತು ಅವರಿಗೆ, ಯುದ್ಧ ನಿಯಮ ಗೊತ್ತು, ಧರ್ಮಶಾಸ್ತ್ರ ಗೊತ್ತು, ಆಧ್ಯಾತ್ಮಿಕ. ಮತ್ತು ಶುಕನಿಗೆ ಇವರಿಗೆ ಭೀಷ್ಮ ಇರುವಾಗ ವೇದಾಂತ ಉಪದೇಶ ಮಾಡ್ತಾನೆ. ವೇದಾಂತ ಗೊತ್ತು, ಭಕ್ತಿ ಗೊತ್ತು, ವೈರಾಗ್ಯ ಗೊತ್ತು, ಎಲ್ಲ ಶಾಸ್ತ್ರಗಳು ಗೊತ್ತು, ಸರ್ವಜ್ಞ. ವೇದವ್ಯಾಸರಿಗೆ ಗೊತ್ತಿಲ್ಲದೆ ವಿಷಯವಿಲ್ಲ, ಎಲ್ಲ ಶಾಸ್ತ್ರಗಳು ಗೊತ್ತು, ಸರ್ವಜ್ಞ. ಅದರಿಂದ ವೇದವ್ಯಾಸರು ಮಹಾಭಾರತವನ್ನು ಹೇಗೆಂದು ಬರೆದರು? ಇಡೀ ಸಮಾಜಕ್ಕೆ ಬೇಕು, ಎಲ್ಲರಿಗೂ ಬೇಕು. ಅರ್ಥಶಾಸ್ತ್ರಮಿದಂ ಪ್ರೋಕ್ತಂ ಧರ್ಮಶಾಸ್ತ್ರಮಿದಂ ಮಹತ್ ಕಾಮಶಾಸ್ತ್ರಮಿದಂ ಪ್ರೋಕ್ತಂ ವ್ಯಾಸೇನ ಅಮಿತ ಬುದ್ಧಿನ. ಆಯಿತು. ಶ್ರುತ್ವಾತಿದಮುಪಾಖ್ಯಾನಂ. ಅಬ್ಬಾ, ಇನ್ನೊಂದು ವಾಕ್ಯ ನೋಡಿ. ಈ ಮಹಾಭಾರತ ಪ್ರಶಂಸ, ಈ ಮೂರ್ನಾಲ್ಕು ಶ್ಲೋಕಗಳು ಪ್ರತಿನಿತ್ಯ ಪಾರಾಯಣ ಮಾಡಬೇಕು, ಒಳ್ಳೆಯ ಶ್ಲೋಕಗಳು. ಹಿಂದೆ ಹೇಳಿದ್ದೀವಲ್ಲ, ಈ ನಾಲ್ಕು ವೇದಗಳನ್ನು ಓದಿ, ಉಪನಿಷತ್ತು ಓದಿ, ಮಹಾಭಾರತ ಓದದಿದ್ದರೆ ಅವನು ಬುದ್ಧಿವಂತನಾಗುವುದಿಲ್ಲ. ಇದರಲ್ಲಿ ಅರ್ಥಶಾಸ್ತ್ರ ಇದೆ, ಧರ್ಮಶಾಸ್ತ್ರ ಇದೆ, ಕಾಮಶಾಸ್ತ್ರ ಇದೆ. ಅಮಿತ ಬುದ್ಧಿಯಾದ ಸರ್ವಜ್ಞನಾದ ವೇದವ್ಯಾಸರು ಬರೆದಿದ್ದಾರೆ. ಇನ್ನೊಂದು ಶ್ಲೋಕ ಇದಕ್ಕಿಂತ ಚೆನ್ನಾಗಿದೆ. ಶ್ರುತ್ವಾತಿದಂ ಉಪಾಖ್ಯಾನಂ ಶ್ರಾವ್ಯಮನ್ಯನ್ನಯನೋಚತೆ. ಈ ಒಂದು ಮಹಾಭಾರತ ಕೇಳಿದ್ದರೆ ಈಗ ಇನ್ನೊಂದು ಕೇಳಬೇಕೇ ಅನಿಸಲ್ಲ. ಏಕೆಂದರೆ ಕೇಳುವುದಕ್ಕೆ ಯಾವುದು ಉಳಿಯಲ್ಲ, ಇದರಲ್ಲೇ ಎಲ್ಲ ಅಡಕವಾಗಿದೆ, ಎಲ್ಲ ಶಾಸ್ತ್ರಗಳು, ಎಲ್ಲ ತಿಳುವಳಿಕೆ, ಎಲ್ಲ ಬುದ್ಧಿ. ದೇರ್ಫೋರ್ ಶ್ರುತ್ವಾತ್ವಿದಂ ಉಪಾಖ್ಯಾನಂ ಶ್ರಾವ್ಯಮನ್ಯನ್ನ ರೋಚತೆ. ಇನ್ನೊಂದು ಕೇಳಬೇಕೇ ಅನಿಸಲ್ಲ. ರಾಮಾಯಣ, ಭಾರತ, ಭಾಗವತ, ಈ ಮೂರು ಅಷ್ಟೇ ಅತ್ಯಂತ ರಸವತ್ತರವಾಗಿರುತ್ತವೆ. ಮಿಕ್ಕ ಇವೆ, ಬಟ್ ಇಷ್ಟು ಆಕರ್ಷಣೀಯವಾಗಿರಲ್ಲ. ರಾಮಾಯಣ, ಭಾರತ, ಭಾಗವತ, ಈ ಮೂರು ತುಂಬ ಆಕರ್ಷಣೀಯ. ಎಷ್ಟು ಕೇಳಿದರೂ ಕೇಳಬೇಕನ್ನಿಸುತ್ತದೆ, ಮತ್ತೊಂದು ಸಲ ಕೇಳಿದರೂ ಕೇಳಬೇಕನ್ನಿಸುತ್ತೆ. ಅಂದರೆ ಈಗ ಒಂದು ಸಲ ಕೇಳಿದ ನಂತರ ಇನ್ನೊಂದು ಸ್ವಲ್ಪ ಬೇಗ ಬೇಗ ಮಾಡಬಹುದು, ಅಷ್ಟೇನಿಲ್ಲ, ಎಲ್ಲ ಒಂದು 15-20 ದಿವಸದಲ್ಲಿ, ಒಂದು ತಿಂಗಳೊಳಗೆ ಮುಗಿಸಬಹುದು, ಹಾಗೇನೂ ಬೇಗ ಬೇಗಿಯೂ ಓದಬಹುದು. ಆದ್ದರಿಂದ ಶ್ರುತ್ವಾತ್ವಿದ ಉಪಾಖ್ಯಾನಂ ಶ್ರಾವ್ಯಮನ್ಯನ್ನ ರೋಚತೆ ಪುಂಸ್ಕೋಕಿಲ ರಥಂ ಶ್ರುತ್ವಾ ರೂಕ್ಷಾಧ್ವಾಂಕ್ಷಸ್ಯ ವಾಗಿವ. ಧ್ವಾಂಕ್ಷಸ್ಯ, ಒಂದು ಸಲ ಕೋಗಿಲೆ ಹೇಳ್ತಾರ, ಕೋಗಿಲೆ, ಕೋಗಿಲೆ ಕಂಠ ಕೇಳಿದ ನಂತರ, ಧ್ವನಿ ಕೇಳಿದ ನಂತರ ಕಾಗೆ ಧ್ವನಿ ಕೇಳಬೇಕನ್ಸುತ್ತದೆ? ಕೋಗಿಲ ಧ್ವನಿ ಕೇಳಿದ ನಂತರ, ಈಗ ಕೋಗಿಲ ಟೈಮ್ ಬರ್ತಾ ಇದೆ ಅಲ್ಲವೇ, ನಾಳೆ ಪೌರ್ಣಿಮ ಅಲ್ಲವೇ, ನಾಳೆನಿಂದ ಬಿಸಿರುವಾಗ ನಾಳೆ ಪಾಠ ಇರಬಹುದಾ ಇಲ್ಲವಾ? ಕೋಲಿಕಾ ಇರ್ತೀರಲ್ಲ, ಹಾಂ ಕೇಳಿಸ್ತಾ ಇದೆ. ಆಗೋ ಅಲ್ಲಿ ಆ ಮೋಟರ್ ನಡೆಯುತ್ತಾ ಇದೆ, ಅದೇನು ಮೋಟ್ರ್ ಅದು, ಏನು ಹೇಳಿದ್ದೀರಿ? ಹಾಂ, ರಥೋತ್ಸವನಿದೆ, ಹೌದು ಕರೆಕ್ಟ್, ರಥೋತ್ಸವ ಇದೆ, ಇದೆ. ಒಂದು ದಿವಸನ ಎರಡು ದಿವಸ ಆಯಿತು. ಸೊ ನಾಳೆ ಪಾಠ ಬೇಡ, ನೆನಪಿಟ್ಕೊಂಡು ಒಳ್ಳೆಯದು. ರಥೋತ್ಸವ ನಿಜ,
ನರಸಿಂಹಸ್ವಾಮಿದು ಒಳ್ಳೆಯದೇ. ಹೊಳೆ ನರಸೀಪುರ ಹೆಸರೇ ಅದಕ್ಕಿದು ಬಂದಿದೆ ಅಲ್ಲವೇ, ಇದು ಹೊಳೆ ನರಸೀಪುರ ಉತ್ಸವ. ಹಾಂ, ನರಸಿಂಹಸ್ವಾಮಿ ಅಂದರೆ ಹೊಳೆ ನರಸೀಪುರ, ಆ ನರಸೀಪುರ ಅವರ ಹೆಸರೇ ಅಲ್ಲವೇ. ಆ ಮಂದಿರಲ್ಲದಿದ್ದರೆ ನಿಮಗೆ ಹೆಸರೇ ಇರ್ತಿರಲಿಲ್ಲ. ಅದನ್ನು ನರಸೀಪುರ ಬಂದಿದೆ ಅವರ ಹೆಸರನ್ನೆಲ್ಲ, ನರಸಿಂಹಸ್ವಾಮಿ ಹೆಸರು. ನರಸಿಂಹಸ್ವಾಮಿ ಇದ್ದಾನೆ, ಅದರಿಂದ ಪ್ರಹ್ಲಾದ ಈ ಊರಿನಲ್ಲೇ ಇರ್ತಾನೆ. ಹಾಂ, ಒಳ್ಳೆಯದು. ಇದಕ್ಕೆ ಇನ್ನೊಂದು ಹೆಸರಿದೆ ಗೊತ್ತಾ, ಭಕ್ತಿವರ್ಧನ ಕ್ಷೇತ್ರ. ಹಾಂ, ಇಲ್ಲಿರುವವರೆಲ್ಲರೂ ಭಕ್ತರಿರುತ್ತಾರೆ ಅಲ್ಲವೇ, ಅಂದರೆ ಭಕ್ತಿ ಹೆಚ್ಚಿರುವವರು ಇರುತ್ತಾರೆ. ಭಕ್ತಿ ಎಲ್ಲರಿಗೂ ಇರುತ್ತದೆ, ಆದರೆ ಹೆಚ್ಚು ಮಿಕ್ಕ ಜನರಿಗಿಂತ ಹೊಳೆ ನರಸೀಪುರದಲ್ಲಿರುವವರಿಗೆ ಭಕ್ತಿ ಹೆಚ್ಚಿರುತ್ತದಂತೆ. ಅದಕ್ಕೋಸ್ಕರ ಇದರ ಹೆಸರೇನು, ಭಕ್ತಿವರ್ಧನ ಕ್ಷೇತ್ರ. ಹೊಳೆ ನರಸೀಪುರ ಅಂದರೆ ಭಕ್ತಿವರ್ಧನ ಕ್ಷೇತ್ರ. ನರಸೀಪುರನೇ ಅಲ್ಲ, ಹೊಳೆನೂ ಇದೆ. ಹೊಳೆ ಇದೆ, ನರಸಿಂಹಸ್ವಾಮಿ ಇದ್ದಾನೆ, ಇಬ್ಬರು ಸೇರಿಸಿ ಹೊಳೆ ನರಸೀಪುರ ಅಂದರೆ ಹೈಮವತಿ ನದಿ ಸಮೇತ ನದಿ ದಡದಲ್ಲಿರುವಂಥ ನರಸಿಂಹಸ್ವಾಮಿ ಭಕ್ತಿಪುರ. ನರಸಿಂಹಸ್ವಾಮಿ ಪುರನ ನರಸಿಂಹಸ್ವಾಮಿಗಳ ಭಕ್ತರ ಪುರವ. ಭಕ್ತರು ಇರ್ತಾರೆ, ಭಕ್ತರಿಲ್ಲದ್ರೆ ಸುಮ್ಮನೆ ಭಗವಂತ ಎಲ್ಲಿ ಹೋಗ್ತಾನೆ? ಅವ್ರಿಗೆ ಯಾರು ಊಟ ಕೊಡೋರಿಲ್ಲ, ನೈವೇದ್ಯ ಯಾರು ಕೊಡ್ತಾರೆ? ಭಕ್ತರು ಇರಬೇಕಲ್ಲವೇ ಅವರು ಭಜನೆ ಮಾಡೋದಕ್ಕೆ, ಇಲ್ಲದಿದ್ದರೆ ಅವರಿಗೆ ಊಟ ಯಾರು ಕೊಡ್ತಾರೆ? ಅದರಿಂದ ಭಕ್ತರನ್ನು ಜೊತೆಗೆ ಇಟ್ಕೊಳ್ತಾನೆ. ಅದರಿಂದ ಭಕ್ತರ ಸಮೇತವಾಗಿ ಭಗವಂತ ಇಲ್ಲಿ ನೆಲೆ ನಿಂತಿದ್ದಾನೆ ಅಲ್ಲವೇ. ಎಲ್ಲೆಲ್ಲೋ ಇಲ್ಲಿ ಇಲ್ಲಿರುವ ಜನರು ನೆಂಟ ಅವರ ಬಂಧುಗಳು ಎಲ್ಲೆಲ್ಲಿಗೋ ಹೋಗಿಬಿಟ್ಟರು, ಮನೆಗಳೆಲ್ಲ ಮಾರಿಕೊಂಡು, ಕೆಲವರಿಗಿವೆ ಕೆಲವರೇನೋ ಮಾರಿಕೊಂಡು ಬೆಂಗಳೂರು ಮೈಸೂರು ಇನ್ನು ಎಲ್ಲೆಲ್ಲಿಗೋ ಹೋದರು. ಆದರೆ ರಥೋತ್ಸವ ಅಂದರೆ ಅಲ್ಲಿಂದ ರಜ ತಗೊಂಡು ಬರ್ತಾರೆ. ಮತ್ತೆ ಅಪ್ಪ ನರಸಿಂಹಸ್ವಾಮಿನ ನೋಡಲಿಕ್ಕೆ, ರಥೋತ್ಸವ ನೋಡಲಿಕ್ಕೆ ಅಲ್ಲಿಂದ ಬರ್ತಾರೆ. ಹಾಂ, ಅದು ನರಸಿಂಹಸ್ವಾಮಿ ಮಹಿಮೆ. ಆರ್ಕೆಸ್ಟ್ರಾ ನಡೀತದೆ ಇಲ್ಲ, ರಥೋತ್ಸವ ರಥೋತ್ಸವನೇ ದೊಡ್ಡ ಆರ್ಕೆಸ್ಟ್ರಾ, ಏನು ಅದಕ್ಕಿಂತ ಏಕೆ, ಅದೇ ಒಳ್ಳೆಯದು. ಹೌದು, ಸೊ ನಡೆಯಲ್ಲಿ. ಸೊ ಶ್ರುತ್ವಾತ್ವಿದಮುಪಾಖ್ಯಾನಂ ಶ್ರಾವ್ಯಮನ್ಯನ್ ರೋಚತೆ. ಈ ಉಪಾಖ್ಯಾನವನ್ನು ಕೇಳಿದ ನಂತರ, ಏಕೆಂದರೆ ಪುಂಸ್ಕೋಕಿಲ, ಆ ಕೋಗಿಲೆ ಕೋಗಿಲೆ ಕಂಠಧ್ವನಿ ಕೇಳಿದ ನಂತರ ಈಗ ಮತ್ತೆ ಕಾಗೆ ಧ್ವನಿ ಕೇಳಬೇಕು ಅನಿಸಲ್ಲ. ಕೋಗಿಲೆ ಆಯ್ತಪ್ಪ, ಕಾಗೆ ಇನ್ನೂ ಚೆನ್ನಾಗಿರುತ್ತದೆ ಅಂತ ಕೇಳ್ತೀರಿ? ನೀವು ಬೇಡ ಅಂದರೂ ಕಾಗೆ ಬಂದು ಬಂದು ನಿಮಗೆ ಕೇಳಿಸ್ತದೆ, ಪ್ರತಿ ದಿವಸ ಕೇಳಿಸ್ತದೆ. ಎಲ್ಲಿ? ಪ್ರತಿ ದಿವಸ. ಅದು ಕೋಗಿಲೆ ಓನ್ಲಿ ಈ ಎರಡು ತಿಂಗಳೇ ಅಲ್ಲವೇ. ಈ ಹುಣ್ಣಿಮನಿಂದ ಶುರು ಮಾಡಿಬಿಟ್ರೆ ರಥೋತ್ಸವ, ಅದು ರಥೋತ್ಸವದಿಂದ ಇನಾಗ್ರೇಟ್ ಮಾಡ್ತದೆ. ಯಾವುದು ಕೋಗಿಲೆ ಕೂಗುವುದು, ರಥೋತ್ಸವದಿಂದ ಶುರು ಮಾಡಿ ಮತ್ತೇನು ಚೈತ್ರ ಪೌರ್ಣಿಮನ ವೈಶಾಖ ಪೌರ್ಣಿಮವರೆಗೂ. ಶಂಕರ ಜಯಂತಿ ಮುಗಿದ ನಂತರ ಅದೇನು ಪೂರ್ಣಿಮ, ಬುದ್ಧ ಪೂರ್ಣಿಮ ಬರುತ್ತದೆ ನೋಡಿ, ಆವರೆಗೂ ಹೋಲಿಕಾ ಪೂರ್ಣಿಮದಿಂದ ನಿಮ್ಮ ರಥೋತ್ಸವ ದಿವಸದಿಂದ ಬುದ್ಧ ಪೂರ್ಣಿಮವರೆಗೂ ವಸಂತ ಋತು ಎರಡು ತಿಂಗಳು ಕೋಗಿಲ ಪೂರ್ಣಿಮ. ಅದೇನು? ಅದು ಕೋಗಿಲ ಋತು. ಹಾಂ, ಅದು ಕೋಗಿಲ ಋತು ಹೇಳ್ಬೋದು. ಅದು ಪುಂಸ್ಕೋಕಿಲ ಋತಂ ಶ್ರುತ್ವ ವೃಕ್ಷಾಧ್ವಾಂಶಸ್ಯವಾಗಿವ. ಕಾಗೆಯ ಕಂಠಧ್ವನಿ ಯಾರಿಗಿಷ್ಟವಾಗಲ್ಲ? ಹಾಗೆ ಮಹಾಭಾರತ ಕೇಳಿದ ನಂತರ ಇನ್ನು ಯಾವ ಪುಸ್ತಕವೂ ಚೆನ್ನಾಗಿದೆ ಅಂತ ಅನಿಸಲ್ಲ. ಎಷ್ಟೋ ಜನರು ಮಹಾಭಾರತದಿಂದ ಶ್ಲೋಕಗಳನ್ನು ಆರಿಸಿಕೊಂಡು ಪುಸ್ತಕಗಳು ಬರ್ಕೊಂಡರು. ಪಂಚತಂತ್ರ, ಹಿತೋಪದೇಶ, ಮುಂತಾದ ನೀತಿಶಾಸ್ತ್ರಗಳು ಇಲ್ಲಿಂದ ತುಂಬ ಶ್ಲೋಕಗಳನ್ನು ತಗೊಂಡು ಬಿಟ್ಟು ಅವರು ಪುಸ್ತಕಗಳನ್ನು ಬರ್ಕೊಂಡ್ರು. ಆ ಪುಸ್ತಕಗಳು ತುಂಬ ಬಹಳ ಪ್ರಸಿದ್ಧವಾಗಿವೆ. ಏಕೆ ಅಂದರೆ ಅದರಲ್ಲೆಲ್ಲ ಮಹಾಭಾರತ ಶ್ಲೋಕಗಳಿವೆ. ಎಲ್ಲಿ ನೋಡಿದ್ರೆ ಅದು ಯಾವುದೇ ಶ್ಲೋಕ ಇಲ್ಲಿಂದಲೇ ಬರ್ತದೆ, ಇಲ್ಲಿಂದಲೇ ತುಂಬ ಶ್ಲೋಕಗಳಿವೆ. ನೀತಿ, ಅತ್ಯುತ್ತಮ ನೀತಿ ಧರ್ಮಶಾಸ್ತ್ರ ಇಲ್ಲಿದೆ. ಆಯಿತು, ಇತಿಹಾಸೋತ್ತಮಾದಸ್ಮಾತ್ ಜಾಯಂತೆ ಕವಿ ಬುದ್ಧಯ. ಅಷ್ಟೇ ಅಲ್ಲ, ಇದು ಒಳ್ಳೆಯ ಚರಿತ್ರ. ಇತಿಹಾಸೋತ್ತಮ, ಉತ್ತಮವಾದ ನಮ್ಮ ಭಾರತ ದೇಶ ಚರಿತ್ರ. ಭಾರತ ದೇಶ ಎಂದರೆ ಏನು ಅಂದರೆ ಇಲ್ಲಿರುತ್ತದೆ. ಭಾರತ ದೇಶ ಚರಿತ್ರ ಓದದೆ ನಮ್ಮ ಚರಿತ್ರ ಪುಸ್ತಕದಲ್ಲಿ ಇದು ಬಿಟ್ಟು ಮೊಘಲಿನಿಂದ ಶುರುವಾಗ್ತದೆ, ಬ್ರಿಟಿಷರ್ನಿಂದ ಮುಗಿಯುತ್ತದೆ ಅಲ್ಲ. ಭಾರತ ದೇಶ ಚರಿತ್ರ ಎಲ್ಲಿಂದ ಶುರುವಾಗ್ತದೆ? ಮೊಘಲರು ಯಾರಪ್ಪ, ಗೌರಿ ಗಜನಿ ದಂಡಯಾತ್ರದಿಂದ ಶುರು ಮಾಡಿ ಮೌಂಟ್ ಬಾಟನ್ವರೆಗೆ ಇರುತ್ತದೆ ಭಾರತ ದೇಶ ಚರಿತ್ರೆ. ಇದು ನಮ್ಮ ಭಾರತ ದೇಶ ಚರಿತ್ರ. ಮಹಾಭಾರತದ ಒಂದು ಶ್ಲೋಕ ಒಂದು ಮಾತು ಬರಲ್ಲ. ಇದೇ ನಮ್ಮ ನಿಜವಾದ ಚರಿತ್ರ ಅಂದರೆ ಮಹಾಭಾರತನೇ ನಮ್ಮ ಚರಿತ್ರ, ರಾಮಾಯಣ ನಮ್ಮ ಚರಿತ್ರ. ಈ ಎರಡು ಚರಿತ್ರಗಳನ್ನು ಬಿಟ್ಟು ಯಾವ ಚರಿತ್ರ ಇದೆ? ಇತಿಹಾಸೋತ್ತಮಾದಸ್ಮಾತ್ ಜಾಯಂತೆ ಕವಿ ಬುದ್ಧಯ. ಪಂಚಭ್ಯ ಇವಭೂತೇಭ್ಯ ಲೋಕ ಸಂವಿದಯಸ್ತ್ರಯ. ಕವಿಗಳು ಅನೇಕ ಪುಸ್ತಕಗಳನ್ನು ಮಾಡಿದ್ದಾರೆ,
ಕಾಳಿದಾಸ ಬರೆದಿದ್ದಾನೆ ಕವಿತಾ, ಇದೆಲ್ಲ ರಾಮಾಯಣ ಭಾರತದನ್ನು ಇಟ್ಕೊಂಡೇ ಕಥೆಗಳು ಬರೆದಿದ್ದಾರೆ. ಅಸ್ಯಾಖ್ಯಾನಸ್ಯ ವಿಷಯ ಪುರಾಣಂ ವರ್ತತೆ ದ್ವಿಜಾಹ ಅಂತರಿಕ್ಷಸ್ಯ ವಿಷಯ ರಾಜಾಯವ ಚತುರ್ವಿಧಾಹ. ಈ ಮಹಾಭಾರತ ಒಳಗೆ ಪುರಾಣವೂ ಸೇರಿಕೊಂಡಿದೆ. ಅಂದರೆ ಪುರಾಣದಲ್ಲಿ ಕಥೆಗಳನ್ನು ಹೇಗೆ ಕೇಳ್ತೀವೋ ಮಹಾಭಾರತದಲ್ಲಿಯೂ ಆ ಪುರಾಣ ಹಾಗೇ ಇರ್ತದೆ, ಪುರಾಣದ ಉಪದೇಶ ಎಲ್ಲ ಬಂದುಬಿಡ್ತದೆ. ಅದರಿಂದ ಇದನ್ನು ಕಾವ್ಯ ಹೇಳಬಹುದು, ಚರಿತ್ರ ಹೇಳಬಹುದು, ಧರ್ಮಶಾಸ್ತ್ರ ಹೇಳಬಹುದು ಅಲ್ಲವೇ. ಕಾವ್ಯ ಹೇಳಬಹುದು, ಚರಿತ್ರ ಹೇಳಬಹುದು, ಧರ್ಮಶಾಸ್ತ್ರ ಹೇಳಬಹುದು, ಎಲ್ಲ ಆಗುತ್ತದೆ. ಅಧ್ಯಾತ್ಮಶಾಸ್ತ್ರ ವೇದಾಂತ ಹೇಳಬಹುದು. ಮಹಾಭಾರತದಲ್ಲಿ ಎಲ್ಲ ಶಾಸ್ತ್ರಗಳಿವೆ. ಅಂತರಿಕ್ಷಸ್ಯ ವಿಷಯ ಪ್ರಜಾಯವ ಚತುರ್ವಿಧಾಹ ಕ್ರಿಯಾಗುಣಾನಾಂ ಸರ್ವೇಷಾಂ ಇದಮಾಖ್ಯಾನಮಾಶ್ರಯಾಹ. ಕ್ರಿಯಾ ಗುಣಾನಾಂ ಸರ್ವೇಷಾಂ ಆ ಎಲ್ಲ ನಮ್ಮ ನಡತೆ, ಮನಸ್ಸಿನ ಯೋಚನೆಗಳು, ಮನಸ್ಸಿನ ಬುದ್ಧಿಗಳು, ಯೋಚನೆಗಳು, ಕೈಕಾಲಿನಿಂದ ನಡ್ಕೊಳ್ಳತಕ್ಕಂಥ ನಡತೆಗಳು ಎಲ್ಲಕ್ಕೆ ಆಧಾರ ಮಹಾಭಾರತ. ಮಹಾಭಾರತ ಯಾರು ಎಲ್ಲಿ ಹೇಗೆ ಮಾಡಬೇಕು, ಏನು ನಡ್ಕೊಳ್ಳಬೇಕು, ಹೇಗೆ ಯೋಚನೆ ಮಾಡಬೇಕೆಲ್ಲ ಹೇಳಿಬಿಡ್ತದೆ. ಇದಕ್ಕನುಗುಣವಾಗಿ ನಮ್ಮ ಬುದ್ಧಿಯನ್ನು ನಡತೆಯನ್ನು ಬದಲಾಯಿಸಿಕೊಳ್ಳಬೇಕು. ಆವಾಗ ಸಜ್ಜನರು ಧರ್ಮಾತ್ಮರು ಮಹನೀಯರಾಗ್ತಾರೆ, ಇಹಲೋಕ ಪರಲೋಕ ಎರಡೂ ಸಾಧಿಸ್ಕೊಳ್ತಾರೆ. ಇಂದ್ರಿಯಾಣಾಂ ಸಮಸ್ತಾನಾಂ ಚಿತ್ರಾಯಿವ ಮನಃಕ್ರಿಯಾಃ ದೆನ್ ಅನಾಶ್ರಿತ್ಯೈತದಾಖ್ಯಾನಂ ಕಥಾಭುವಿನ ವಿದ್ಯತೆ. ಮಹಾಭಾರತವನ್ನು ಆಧಾರವಾಗಿಟ್ಕೊಳ್ಳದೆ ಆಧರಿಸಿಕೊಳ್ಳದೆ ಭಾರತ ದೇಶದಲ್ಲಿ ಯಾವ ಕಥೆ ಇರಲ್ಲ. ನಮ್ಮ ಎಷ್ಟು ಕಥೆಗಳಿವೆಯೋ ಎಲ್ಲೋ ಒಂದು ಚೂರು ಮಹಾಭಾರತಕ್ಕೆ ಕನೆಕ್ಷನ್ ಇರುತ್ತೆ. ಆಹಾರ ಮನಪಾಶ್ರಿತ್ಯ ಶರೀರಸ್ಯೇವ ಧಾರಣಂ, ಊಟ ಇಲ್ಲದೆ ಶರೀರವು ಹೇಗೆ ಬದುಕಲ್ಲವೋ. ಮಹಾಭಾರತ ಇಲ್ಲದಿದ್ದರೆ ಯಾವ ಕಥೆ ಯಾವ ಕಾದಂಬರಿ ಇರುವುದಿಲ್ಲ. ಎಲ್ಲ ಕಥೆ ಕಾದಂಬರಿಗಳಿಗೆ ಮಹಾಭಾರತನೇ ಆಧಾರ. ಇದಂಕ ವಿವರೈ ಸರ್ವೈರಾಖ್ಯಾನಮ ಉಪಜೀವ್ಯತೆ. ಎಲ್ಲ ಕವಿಗಳು ಮಹಾಭಾರತವನ್ನೇ ಆಧಾರ. ಪೇಂಟಿಂಗ್ಗಳು ನೋಡ್ತೀವಿ, ಎಲ್ಲಿ ಪೇಂಟಿಂಗ್ಗಳು, ಎಲ್ಲಿ ಚಿತ್ರಕಾರರು ಪೇಂಟಿಂಗ್ ಮಾಡೋಣ ಅಂದರೆ ಏನು ಮಾಡ್ತಾರೆ? ರಾಮಾಯಣ ಮಹಾಭಾರತದಿಂದಲೇ ಕಥೆಗಳನ್ನು ತಗೊಂಡು ಚಿತ್ರ ಮಾಡ್ತಾರೆ. ಏಕೆ? ಅವ್ರಿಗೆ ಒಳ್ಳೆಯ, ಅವ್ರು ಹೇಳ್ತಾರೆ ನನಗೆ ಒಳ್ಳೆಯ ಸೀನ್ ಬೇಕು, ನಾನು ಒಳ್ಳೆಯದು ಮಾಡ್ತೀನಿ ಅಂದರೆ ಒಳ್ಳೆಯ ಸೀನ್ಗಳು ಎಲ್ಲಿ ಎಲ್ಲಿರಬೇಕು? ಮಹಾಭಾರತ ನೋಡ್ಕೊ, ರಾಮಾಯಣ ನೋಡ್ಕೊ, ಒಳ್ಳೆಯ ವರ್ಣನೆಗಳಿವೆ. ಆ ಕಥಾಘಟ್ಟಗಳು ಕಥಾ ಸಂದರ್ಭಗಳು ನೋಡಿದ್ದರೆ ಯಾವುದೇ ಒಂದು ಸಂದರ್ಭವನ್ನು ನೋಡ್ಕೊ ಅದು ಬರೆಯು, ಅದು ಅದ್ಭುತವಾಗುತ್ತದೆ. ಅಂದರೆ ಚಿತ್ರಕಾರರಿಗೆ ನಮ್ಮ ಏನು ಹೇಳ್ತಾರೆ, ನಾಟ್ಯ ಭರತನಾಟ್ಯಕ್ಕೆ ನಾಟ್ಯಕ್ಕೆ ಯಾವ ಕಥೆಗಳಿರಬೇಕು? ರಾಮಾಯಣ ಮಹಾಭಾರತ ಕಥೆಗಳೇ. ಅಂದರೆ ರಾಮಾಯಣ ಭಾರತ ಭಾಗವತಗಳು ಮೂರು ಕಥೆಗಳಿಗೆ ಆಗುತ್ತವೆ, ಚಿತ್ರಕಾರರಿಗೆ ಆಗುತ್ತವೆ, ಸಂಗೀತ ಸಾಹಿತ್ಯಕ್ಕೆ ಆಗುತ್ತವೆ. ಸಂಗೀತ ಹಾಡುಗಳೆಲ್ಲ ಇವುಗಳೇ, ಈ ಮೂರೇ ರಾಮಾಯಣ ಭಾರತ ಭಾಗವತ. ಈ ಮೂರನ್ನು ಇಟ್ಕೊಂಡೆ ಹಾಡುಗಳೆಲ್ಲ, ಕೀರ್ತನೆಗಳೆಲ್ಲ, ಮತ್ತು ನಾಟ್ಯಾದಿಗಳು ಬಗೆ ಬಗೆ ನಾಟ್ಯಗಳೆಲ್ಲ ಈ ಮೂರೇ ರಾಮಾಯಣ ಭಾರತ ಭಾಗವತ. ಈ ಮೂರು ಇಟ್ಕೊಂಡೆ ಎಲ್ಲ ಶಾಸ್ತ್ರವೆಲ್ಲ. ಅನಾಶ್ರಿತ್ಯ, ಏಕೆಂದರೆ ಊಟ ಇಲ್ಲದಿದ್ದರೆ ಶರೀರವು ಹೇಗಿಲ್ಲವೋ ಮಹಾಭಾರತವಿಲ್ಲದಿದ್ದರೆ ಯಾವುದಿಲ್ಲ. ಇದಂ ಕವಿವರೈ ಸರ್ವೈರಾಖ್ಯಾನಮುಪಜೀವ್ಯತೆ ಉದಯ ಪ್ರೇಪ್ಸುಭಿರ್ಭೃತ್ಯೈರಭಿಜಾತ ಇವೇಶ್ವರ ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥ ವಿಶೇಷಣೆ. ಈ ಕವಿಗಳು ಮಹಾಭಾರತದ ಮಹಿಮೆ ಹೇಳು ಅಂದರೆ ಎಷ್ಟು ಹೇಳಿದರೂ ಕಮ್ಮಿ, ಅವರಿಗೆ ಹೇಳೋಕ್ಕೆ ಆಗಲ್ಲ, ಅವ್ರ ಬುದ್ಧಿ ಸಾಕಾಗಲ್ಲ. ಸಾಧೋರಿವ ಗೃಹಸ್ಥಸ್ಯ ಶೇಷಾಸ್ತ್ರಯ ಇವಾಶ್ರಮ. ವ್ಯಾಸ ಹೋಲಿಸ್ತಾನೆ ನೋಡಿ, ಎಲ್ಲರಿಗಿಂತ ಶ್ರೇಷ್ಠ, ಎಲ್ಲರಿಗೂ ಮೂಲ ಆಧಾರ ಮಹಾಭಾರತ. ಹೇಗೆ ಅಂದರೆ ಒಂದು ಉಪಮಾನ ಕೊಡ್ತಾನೆ, ಗೃಹಸ್ಥರೇ ಎಲ್ಲರಿಗೇ ಆಧಾರ. ಬ್ರಹ್ಮಚಾರಿಗೆ, ವಾನಪ್ರಸ್ಥನಿಗೆ, ಸನ್ಯಾಸಿಗೆ, ಮೂವರಿಗೆ ಆಧಾರ ಗೃಹಸ್ಥನೇ. ಅಷ್ಟೇ ಅಲ್ಲ, ಮೇಲೆ ದೇವರಿಗೆ ಗೃಹಸ್ಥನೇ, ಇವರೇ ಪೂಜೆ ಮಾಡ್ತಾನೆ, ಇವರಿಗೆ ದೇವರಿಗೆ ನೈವೇದ್ಯ ಕೊಡ್ತಾನೆ, ಋಷಿಗಳಿಗೆ ಕೊಡ್ತಾನೆ, ಮತ್ತೇನು ಪ್ರಾಣ ಬಿಟ್ಟು ಹೋಗಿರುವಂಥ ಪಿತೃಗಳಿಗೆ ಶ್ರಾದ್ದಾದಿಗಳು ಮಾಡ್ತಾನೆ, ಎಲ್ಲರಿಗೆ ತಂದೆ. ಮನು ಹೇಳ್ತಾನೆ ಗೃಹಸ್ಥನೇ ಇಡೀ ಪ್ರಪಂಚಕ್ಕೆ ತಂದೆ ಅಂತ ಹೇಳಿಬಿಡ್ತಾನೆ. ಇವನೇ ಎಲ್ಲರಿಗೆ ತಂದೆ, ಇವರಿಲ್ಲದಿದ್ದರೆ ಯಾವ ಪ್ರಪಂಚ ನಡೆಯಲ್ಲ. ಎಲ್ಲರಿಗಿವನೇ ಆಧಾರ, ಗೃಹಸ್ಥನಿದ್ದರೆ ಇಡೀ ಪ್ರಪಂಚ ಬದುಕುತ್ತದೆ. ಅದರಿಂದ ಜನರು ಹೇಳ್ತಾರೆ ನಾವು ಗೃಹಸ್ಥರು ಯಜಮಾನರು ತಂದೆ, ನಾ ಗೃಹಸ್ಥ ಬಿಟ್ಟು ಅದು ಇದು ಆಗುವುದೇಕೆ? ಅವರೆಲ್ಲರೂ ಸೇವಕರಾಗಿಬಿಡ್ತಾರೆ. ಸೇವಕರಂದರೆ ನಮ್ಮಿಂದ ಪರಾಧೀನರು, ನಮ್ಮ ಮೇಲನೇ ಬದುಕುತ್ತಾರೆ. ನಾವೇ ಎಲ್ಲರಿಗೆ ತಂದೆಯಾಗಿರೋಣ, ಗೃಹಸ್ಥರೇ ಶ್ರೇಷ್ಠ. ಯಾರೋ ಒಂದು ಶ್ಲೋಕ ಇದೆ ಭರ್ತೃಹರಿದ ಅನಿಸುತ್ತದೆ, ಧನ್ಯೋ ಗೃಹಸ್ಥಾಶ್ರಮ ಎಂದು. ಗೃಹಸ್ಥಾಶ್ರಮೇ ಎಲ್ಲರಿಗಿಂತ ಧನ್ಯ ಎಂದು ಒಬ್ಬರು ಯಾರೋ ಬರುತ್ತಿದ್ದರು, ಶ್ಲೋಕ ಹೇಳುತ್ತಿದ್ದರು. ಗೃಹಸ್ಥಾಶ್ರಮ ಕುರಿತು ಹೇಳು ಅಂದರೆ ಪೂರ್ತಿ ಶ್ಲೋಕನೇ ಹೇಳುತ್ತಿದ್ದ. ಧನ್ಯೋ ಗೃಹಸ್ಥಾಶ್ರಮ ಎಂದು ಒಂದು ಶ್ಲೋಕ ಇದೆ ಭರ್ತೃಹರಿದು.
ಹಾಗೆ ಇವರು ಹೇಳ್ತಾರೆ, ಗೃಹಸ್ಥರೇ ಹೇಗೆ ಇಡೀ ಪ್ರಪಂಚಕ್ಕೆ ಇಡೀ ಸಮಾಜಕ್ಕೆ ಎಲ್ಲರಿಗೆ ಆಧಾರಭೂತವೋ ಹಾಗೆ ಮಹಾಭಾರತ ಧರ್ಮೇ ಮತಿರ್ಭವತು ವಸ್ಸತತೋತ್ಥಿತಾನಾಂ. ಈಗ ಕೊನೆಗೂ ಎಲ್ಲರಿಗೆ ಶುಭಕಾಮನ ಹೇಳಿ ಈ ಅಧ್ಯಾಯ ಮುಗಿಸ್ತಾನೆ. ಒಂದು ನಾಲ್ಕಾರು ಶ್ಲೋಕಗಳಿವೆ. ಏನು ಶುಭಕಾಮನ? ಧರ್ಮೇ ಮತಿರ್ಭವತು ವಸ್ಸತತೋತ್ಥಿತಾನಾಂ. ಇದು ಯಾರು ಹೇಳ್ತಾ ಇದ್ದಾರೆ? ಸೂತ ಶೌನಕಾದಿ ಮಹರ್ಷಿಗಳಿಗೆ ಮಹಾಭಾರತ ಹೇಳುತ್ತಾ ಮೊದಲು ಸಂಕ್ಷೇಪ ಹೇಳಿದೆ. ಈಗ ಮುಂದಿನ ನಾಳೆ ಅಧ್ಯಾಯದಿಂದ ಮಹಾಭಾರತ ನಿಜವಾದದ್ದು, ಅಂದರೆ ಏನು ಬೇರೆ ಕಥೆಗಳು ಶುರುವಾಗ್ತದೆ. ಇದು ಸಂಕ್ಷೇಪ ಪರಿಚಯ, ಉಪೋದ್ಘಾತ ಹಾಗೆ, ಪೀಠಿಕೆ ಹಾಗೆ ಹೇಳಿದ ಇದು. ಅದರಿಂದ ಹೇಳ್ತಾ ಇದ್ದಾನೆ, ನಿಮಗೆ ಮಹಾಭಾರತ ಕೇಳಬೇಕೆಂದು ಆಸೆ ಹುಟ್ಟಿದೆ, ಇಲ್ಲಿ ಬಂದು ಕೂತಿದ್ದೀರಿ, ನನ್ನನ್ನು ಕರೆದು ನನ್ನ ಬಾಯಿನಿಂದ ಹೇಳಿಸ್ತಾ ಇದ್ದೀರಿ, ಇದು ಹೇಳಿದ್ದು ಲೋಕಕ್ಕೆ ಉಪಕಾರವಾಗ್ತದೆ. ಫಸ್ಟು ಪಬ್ಲಿಕ್ ಪ್ರವಚನ ಇವರ ಮೂಲಕವೇ, ಗೊತ್ತಾ? ಅದೇನು ಜನಮೇಜಯನ ಯಾಗದಲ್ಲಿ ಹೇಳಿದ್ದಾರೆ, ಬಟ್ ಹೆಚ್ಚು ಜನರು ಕೇಳಲಿಲ್ಲ. ಹೆಚ್ಚು ಜನರು ಕೇಳಿದ್ದು ನೈಮಿಷಾರಣ್ಯದಲ್ಲಿ. ನೈಮಿಷಾರಣ್ಯ ಮೂಲಕ ಮಹಾಭಾರತ ಪಬ್ಲಿಕ್ ಆಯಿತು. ಅಲ್ಲಿಂದ ಜನಮೇಜಯನ ಯಾಗದಲ್ಲಿತ್ತು, ಬಟ್ ಆದರೂ ಕೆಲವರೇ ಕೇಳಿದ್ದಾರೆ, ಎಲ್ಲರೂ ಬಂದಿಲ್ಲ. ಇಲ್ಲಿ ಮಾತ್ರ ಪಬ್ಲಿಕ್ ಆಗಿಬಿಟ್ಟು ಇವರ ಮೂಲಕ ಮಹಾಭಾರತ ಇಡೀ ಪ್ರಪಂಚಕ್ಕೆ ತಲುಪಿಬಿಟ್ಟಿತು, ನೈಮಿಷಾರಣ್ಯ ಸೂತನ ಮೂಲಕವೇ. ಅದಕ್ಕೋಸ್ಕರ ಇವರಲ್ಲಿ ಹೇಳ್ತಾ ಇದ್ದಾನೆ, ನಿಮಗೆಲ್ಲರಿಗೆ ಇಷ್ಟು ಸದ್ಬುದ್ಧಿ ಹುಟ್ಟಿತೆ, ಮಹಾಭಾರತ ಎಂಥ ಗ್ರಂಥವನ್ನು ಕೇಳಬೇಕೆಂದು, ಅದರಿಂದ ನಿಮಗೆಲ್ಲರಿಗೆ ಧರ್ಮದಲ್ಲಿ ನಿಮ್ಮ ಬುದ್ಧಿ ನೆಲೆ ನಿಂತಿರಲಿ. ಧರ್ಮೇ ಮತಿರ್ಭವತು ವಸ್ಸತತೋತ್ಥಿತ ಅನಾಂ. ಉತ್ಥಿತ ನಿರಂತರವಾಗಿ ಜಾಗರೂಕವಾಗಿರಲಿ. ಮಲ್ಕೊಂಡುವ ಬುದ್ಧಿ ಬೇಡ, ನಿದ್ದೆ ಹೋಗಬೇಡ, ನಿಮ್ಮ ಬುದ್ಧಿ ಜಾಗರೂಕವಾಗಿರಲಿ, ಎಚ್ಚರಗೊಳ್ಳಿ ಬಂದಿರಲಿ. ಸಹ್ಯೇಕಯೇವ ಪರಲೋಕ ಗತಸ್ಯ ಬಂಧು. ಆ ಧರ್ಮ ಒಂದೇ, ನಿಮ್ಮ ಪರಲೋಕದಲ್ಲಿ ಇಹಲೋಕದಲ್ಲಿ ಎಲ್ಲೇ ಹೋಗು, ನಿಮ್ಮ ಪುಣ್ಯನೇ ನಿಮಗೆ ಬಲ. ಪುಣ್ಯಬಲ ಇದ್ದರೆ ನಿಮ್ಮನ್ನು ರಕ್ಷಿಸುತ್ತದೆ, ಅದು ಕಮ್ಮಿಯಾದರೆ ಎಲ್ಲರಿಗೆ ನಾವು ಸಣ್ಣವರಾಗಿಬಿಡ್ತೀವಿ. ಎಲ್ಲರೂ ಕಚ್ಚುತ್ತಾರೆ, ಕೊನೆಗೂ ಸೊಳ್ಳೆನೂ ಕಚ್ಚುತ್ತದೆ. ಏಕೆ ಅಂದರೆ ಯಾರಿಗೆ ನಾವು ಲೆಕ್ಕ ಇಲ್ಲ. ಯಾರು ನಮ್ಮನ್ನು ಕಡೆಗಣಿಸ್ತಾರೆ, ನಮ್ಮ ಪುಣ್ಯಬಲ ಕಮ್ಮಿ ಇದ್ದರೆ, ಯಾವಾಗ ಪುಣ್ಯಬಲ ಇರುತ್ತದೋ ಎಲ್ಲರೂ ಹೆದರ್ಕೊಳ್ತಾರೆ, ಯಾರು ಏನು ನಮಗೆ ಅನ್ಯಾಯ ಮಾಡೋಕ್ಕಾಗಲ್ಲ. ಅದರಿಂದ ಸಹ್ಯೇಕಯೇವ ಪರಲೋಕ ಗತಸ್ಯ ಬಂಧು. ಪರಲೋಕಕ್ಕೆ ಹೋದಾಗ ನಮಗೆ ಬಂಧು, ನಮಗೆ ನೆಂಟರು, ನಮಗೆ ರಕ್ಷಣೆ ಯಾರು? ಪುಣ್ಯವೇ ಧರ್ಮವೇ. ಅರ್ಥಾಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನ ನೈವಾಪ್ತ ಭಾವಮುಪಯಂತಿನ ಚ ಸ್ಥಿರತ್ವಂ. ಹಣಗಳು, ಸಂಪತ್ತಿ, ಕುಟುಂಬ, ಸ್ತ್ರೀಯರು, ಮಕ್ಕಳು, ನಿಪುಣೈರಪಿ ಸೇವ್ಯಮಾನ, ಇವೆಲ್ಲ ಕುಟುಂಬ ಸಂಪದ ಇಟ್ಕೊಂಡರೆ ಅವರವರು ನಿಮ್ಮ ಪುಣ್ಯ ಇರುವವರೆಗೆ ಇರುತ್ತಾರೆ, ಮುಗಿದು ಬಿಟ್ಟರೆ ಅವರ ಪಾಡಿಗೆ ಅವ್ರ ದಾರಿ ನೋಡಿಕೊಂಡು ಅವರು ಹೋಗ್ತಾರೆ, ಅಲ್ಲವೇ? ಅವರ ದಾರಿ ನೋಡಿಕೊಂಡು ಹೋಗ್ತಾರೆ. ಯಾರು ನಿಮಗೆ ನಿಮ್ಮ ಜೊತೆಗೆ ಬರುವವರಿಲ್ಲ. ಇವರು ಎಲ್ಲರೂ ಬಿಟ್ಟು ಹೋದ ನಂತರ ಯಾರು ನಿಮ್ಮ ಜೊತೆಗೆ ಬರ್ತಾರೆ? ಕಷ್ಟದಲ್ಲಿ ಸುಖದಲ್ಲಿ ನಿಮ್ಮ ಪುಣ್ಯವೇ ನಿಮ್ಮ ಜೊತೆಗೆ ಇರುತ್ತದೆ. ಅದು ನೋಡಿ, ಅದೇ ನಿಜವಾದ ಕುಟುಂಬ. ನಿಜವಾದ ಕುಟುಂಬರು, ನಿಜವಾದ ನೆಂಟರು, ನಿಜವಾದ ಸ್ನೇಹಿತರು, ನಿಜವಾದ ತಾಯಿ ತಂದೆ, ನಿಜವಾದ ಎಲ್ಲರೂ ನಮ್ಮ ಪುಣ್ಯವೇ. ಅದರಿಂದ ಅರ್ಥಾಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನ ನೈವಾಪ್ತ ಭಾವಮುಪಯಂತೆ ನಚ ಸ್ಥಿರತ್ವಂ. ಅವರು ಆಪ್ತರೂ ಆಗಲ್ಲ. ಆಪ್ತ ಅಂದರೆ ಗೊತ್ತಾ? ಆಪ್ತ ಬಂಧು ಹೇಳ್ತಾರೆ, ಕೇಳಿದ್ದೀರಾ? ಆಪ್ತ ಕೇಳಲೇ ಪಂದಿರಲ್ಲ. ಆಪ್ತ ಅಂದರೆ ನಮ್ಮ ಸನ್ನಿಹಿತರು, ನಮ್ಮ ಅತ್ಯಂತ ಇಂಟಿಮೇಟ್ ಸನ್ನಿಹಿತರು ಯಾರೂ ಅಲ್ಲ. ಇನ್ನೊಂದು ಸ್ಥಿರತ್ವಂ, ಸ್ಥಿರವಾಗಿ ಇರುವುದಿಲ್ಲ. ಕೆಲವೊಮ್ಮೆ ಆಪ್ತರಾಗಿದ್ದರೂ ಸ್ಥಿರವಾಗಿರುವುದಿಲ್ಲ. ನಮ್ಮ ಜೊತೆಗೆ ಸ್ಥಿರವಾಗಿರುವುದು, ಆಪ್ತರಾಗಿರುವುದು ಪುಣ್ಯ ಒಂದೇ. ಇದು ಮಹಾಭಾರತ ಉಪದೇಶ ಮೊದಲಿನಿಂದ ಕೊನೆಯವರೆಗೆ ಇದೇ ಹೇಳ್ತದೆ. ಪುಣ್ಯ, ನಿಮ್ಮ ಸತ್ಕರ್ಮ, ಸದ್ಬುದ್ಧಿ, ಒಳ್ಳೆಯ ಮನಸ್ಸು ಇಟ್ಕೋ, ಒಳ್ಳೆಯ ಯೋಚನೆ ಇಟ್ಕೋ, ಒಳ್ಳೆಯ ಕೆಲಸ ಮಾಡು. ಎಷ್ಟು ಕಷ್ಟಗಳು ಬರಲಿ, ಎಷ್ಟು ಅಪಮಾನಗಳು ಬರಲಿ, ಎಷ್ಟು ಅನಾರೋಗ್ಯ ಬರಲಿ, ಎಷ್ಟು ಹಿಂಸೆ ಆಗಲಿ, ಮಾಡುವುದು ಮಾತ್ರ. ಈ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ ಎಂದಲ್ಲ, ಅವರು ಏನೇ ಮಾಡಬಹುದು, ಅವರನ್ನು ಪ್ರಚೋದನೆ ಮಾಡಬಹುದು, ನಮ್ಮನ್ನು ಹಿಂಸೆ ಮಾಡಬಹುದು, ಅನ್ಯಾಯ ಮಾಡಬಹುದು, ತೊಂದರೆ ಕೊಡಬಹುದು, ಏನೇ ಕೊಡಲಿ, ನಾವು ಏನು ಮಾಡ್ತೀವೋ ಅದಕ್ಕೆ ನಮ್ಮ ಬಲ. ಅವರು ನಮಗೇನು ಆಗ್ತದೆ ಅಲ್ಲ, ನಿಮಗೆ ಏನು ತೊಂದರೆ ಇದೆ ನೋಡಲ್ಲ. ತೊಂದರದಲ್ಲಿ ಆದರೂ ನೀವು ಏನು ಮಾಡ್ತೀವಿ ಅದೇ ನೋಡ್ತಾರೆ. ನೀವು ಏನು ಮಾಡ್ತಾ ಇದ್ದೀವಿ, ನೀವು ಏನು ಯೋಚನೆ ಮಾಡ್ತಾ ಇದ್ದೀವಿ, ನಿಮ್ಮ ಮನಸ್ಸು ಹೇಗಿಟ್ಕೊಂಡಿದ್ದೀವಿ, ಅದೇ ನಿಮಗೆ ಈಗ ನಾಳೆ ದಿವಸ ಅದೇ ರಕ್ಷಣೆ ಮಾಡ್ತದೆ. ನಿಮ್ಮ ಮನಸ್ಸು ಹೇಗಿಟ್ಕೊಂಡಿದ್ದಿ? ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ, ನೀವು ಕಷ್ಟದಲ್ಲಿದ್ದರೂ ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ ಜನರು ಬಂದು ಹೇಳ್ತಾರೆ, ಅಯ್ಯೋ ಪಾಪ ಧರ್ಮಾತ್ಮರು ಎಷ್ಟು ಕಷ್ಟಪಟ್ಟರು, ಅಯ್ಯೋ ಒಳ್ಳೆಯರಾಗಿದ್ದ,
ನಮಗೇನು ಅವ್ರು ಅನ್ಯಾಯ ಮಾಡಿದ್ರು ಅದಕ್ಕೋಸ್ಕರ ನಾನು ಬೈಯುತ್ತೇನೆ ಜಗಳ ಮಾಡ್ತೀನಿ ಅಂದರೆ ಆಯಿತು ಅವರು ಮಾಡಿದ ಇವರು ಮಾಡಿದ ಇಬ್ಬರು ಅಷ್ಟೇ ಬಿಡು ಅಂತ ಹೇಳ್ತಾರೆ. ಯಾರು ನಿಮಗೆ ಸಹಾನುಭೂತಿ ತೋರಿಸ್ತಾರೇನು? ಆದ್ದರಿಂದ ಕಷ್ಟದಲ್ಲಿಯೂ ತನ್ನ ಧರ್ಮವನ್ನೇ ಆಚರಿಸ್ತಾ ಇರುವವನಿಗೆ ಆಧಾರ. ದೇವರು ಆಧರಿಸ್ತಾರೆ, ಋಷಿಗಳು ಆಧರಿಸ್ತಾರೆ, ಎಲ್ಲರೂ ಆತ. ಆದ್ದರಿಂದ ನಮ್ಮ ನಡತೆ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಯೋಚನೆಗಳು ಈ ಮೂರು ಎಲ್ಲ ಬಗೆಯ ಸಂದರ್ಭದಲ್ಲಿ ಹೇಗಿರಬೇಕು, ಯಾವುದು ಧರ್ಮ ಎಂದು ಹೇಳ್ತಾರೆ. ಹೇಗಿದ್ದರೆ ಧರ್ಮ ಅದು ಹೇಳಬೇಕು. ಅದು ಧರ್ಮ ಸೂಕ್ಷ್ಮ, ಎಲ್ಲರಿಗೆ ಗೊತ್ತಾಗಲ್ಲ, ಅದು ಗೊತ್ತಾಗಬೇಕು. ದ್ವೈಪಾಯನೋಷ್ಟಪುಟ ನಿಸ್ಸೃತಮ ಪ್ರಮೇಯಂ ಪುಣ್ಯಂ ಪವಿತ್ರ ಮತ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಛತಿ ವಾಚ್ಯಮಾನಂ ಕಿಂತಸ್ಯ ಪುಷ್ಕರ ಜಲೈರ ವಿಶೇಚನೇನ. ಬಾ ಬಾ ನೋಡಿ, ದ್ವೈಪಾಯನೋಷ್ಟಪುಟ ನಿಸ್ಸೃತ ಮಪ್ರಮೇಯಂ ದ್ವೈಪಾಯನ ಓಷ್ಟಪುಟ, ಓಷ್ಟಪುಟ ಅಂದರೆ ತುಟಿಗಳು. ದ್ವೈಪಾಯನ ತುಟಿಗಳಿಂದ ಹುಟ್ಟಿ ಬಂದಿದ್ದು ಅಮೃತ. ದ್ವೈಪಾಯನ ಬಾಯಿದಿಂದ ಹುಟ್ಟಿರುವ ಅಮೃತ ಜಲ ಇದೆ ನೋಡಿ, ಗಂಗಾ ನದಿಯಷ್ಟು ಅಮೃತ ಜಲ. ಈ ಅಮೃತ ಜಲ ಒಂದು ದೊಡ್ಡ ಪುಣ್ಯಕ್ಷೇತ್ರ ಸಮಾನ. ಮಹಾಭಾರತ ಕಥೆ ಅಂದರೆ ಮಹಾದೊಡ್ಡ ಪುಣ್ಯಕ್ಷೇತ್ರ, ಗಂಗಾ ನದಿಯಷ್ಟು ಪವಿತ್ರವಾದದ್ದು. ದ್ವೈಪಾಯನು ಅಷ್ಟಪುಟ ನಿಸ್ಸೃತಮ ಪ್ರಮೇಯಂ ಅಪ್ರಮೇಯ, ಇದು ಅಸಮಾನ, ಇಂಥದ್ದು ಎಲ್ಲಿ ಇಲ್ಲ. ಪುಣ್ಯಂ ಪವಿತ್ರ, ಇದು ಅತ್ಯಂತ ಪುಣ್ಯಕರ. ತಾನು ಪವಿತ್ರ, ಇನ್ನೊಬ್ಬರನ್ನು ಪವಿತ್ರ ಮಾಡ್ತದೆ. ಪುಣ್ಯಂ ಪವಿತ್ರಂ ಎರಡು ಹೇಳಿದ್ದಾರೆ. ಅಂದರೆ ಏನು? ಪವಿತ್ರಂ ಅಂದರೆ ತಾನು ಪವಿತ್ರ, ಪುಣ್ಯಂ ಅಂದರೆ ಇನ್ನೊಬ್ಬರನ್ನು ಪುಣ್ಯ ಮಾಡ್ತದೆ, ಪವಿತ್ರವಂತನಾಗಿ ಮಾಡ್ತದೆ. ಪುಣ್ಯಂ ಪವಿತ್ರ ಮತ ಪಾಪಹರಂ ಶಿವಂ ಚ, ಪಾಪಹರಂ ಪಾಪವನ್ನು ನಾಶ ಮಾಡ್ತದೆ. ಇನ್ನೊಂದೇನು? ಶಿವಂ, ಶಿವಂ ಅಂದರೆ ಏನು? ಮಂಗಳಕರಂ. ಶಿವ ಅಂದರೆ ಮಂಗಳ, ಶಿವಂ ಅಂದರೆ ಮಂಗಳಕರಂ. ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ, ಭಾಗವತ ಮಹಾಭಾರತವನ್ನು ಓದುತ್ತಾ ಇದ್ದರೆ ಯಾರು ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಳ್ತಾರೋ ಕೇಳ್ತಾರೋ, ಕಿಂ ತಸ್ಯ ಪುಷ್ಕರ ಜಲ ಈರಭಿಷೇಚನೇನ, ಅವರಿಗೆ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಪುಣ್ಯಕ್ಷೇತ್ರ ಯಾವುದು? ಪುಷ್ಕರ ಎಂದು ಹೇಳ್ತಾರೆ, ಗುಜರಾತಿನಲ್ಲಿದೆ ನೋಡಿ. ಆ ಪುಷ್ಕರ ಜಲವನ್ನು ಅಭಿಷೇಕ ಮಾಡಿದ್ದರೆ ಎಷ್ಟು ಮಹಾಪುಣ್ಯ ಬರುತ್ತದೋ ಅದು ಬೇಕಾಗಿಲ್ಲ, ಆ ಪುಣ್ಯ ನಿಮಗೆ ಇಲ್ಲೇ ಬರುತ್ತದೆ. ಮಹಾಭಾರತ ಕೇಳಿದ್ದರೆ ಸಾಕು. ಗಂಗಾ ನದಿ ಸ್ನಾನ ಮಾಡಿದ್ದಂತೆ ಬ್ರಹ್ಮ ಏನದು ಬ್ರಹ್ಮಪುತ್ರ ನದಿ, ತ್ರಿವೇಣಿ ಸಂಗಮ, ಇನ್ನು ಎಲ್ಲೆಲ್ಲೋ ಹೋಗಿ ಅತ್ಯಂತ ಉತ್ಕೃಷ್ಟವಾದ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ ಪುಣ್ಯವೆಲ್ಲ ಇಲ್ಲೇ ಬರುತ್ತದೆ. ಕಾಶಿ ಹೋಗಿದ ಪುಣ್ಯವೆಲ್ಲ ಇಲ್ಲೇ ಬರುತ್ತದೆ. ಮಹಾಭಾರತಕ್ಕೆ ಅಷ್ಟು ಶಕ್ತಿ ಇದೆ ನೋಡಿದ ಮಹಿಮ ಹೇಳ್ತಾನೆ. ದ್ವೈಪಾಯನು ಅಷ್ಟಪುಟ ನಿಸ್ಸೃತಮ ಪ್ರಮೇಯಂ ಪುಣ್ಯಂ ಪವಿತ್ರ ಮತ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಛತಿ ವಾಚ್ಯಮಾನಂ ಕಿಂತಸ್ಯ ಪುಷ್ಕರ ಜಲ ಈರಭಿಷೇಚನೇನ. ಅವನು ಪುಷ್ಕರ ಜಲದಿಂದ ಇನ್ನು ಅಭಿಷೇಕ, ಅಭಿಷೇಕ ಅಂದರೆ ಸ್ನಾನ, ಪುಷ್ಕರ ಜಲದ ಸ್ನಾನವು ಏಕೆ? ಇದು ಮಾಡಿದ್ದರೆ ಆ ಪುಣ್ಯ ನಿಮಗೆ ಇಲ್ಲೇ ಬರುತ್ತದೆ. ಯದನ್ನು ಕುರುತೆ ಪಾಪಂ, ಪ್ರತಿನಿತ್ಯ ಕೇಳಿದ್ದರೆ ದಿವಸ ಮಾಡಿರುವ ಪಾಪ, ಆ ದಿವಸ ಮಹಾಭಾರತ ಕೇಳಿದ್ದರೆ ಪಾಪಕ್ಷಯ ಆಗಿಬಿಡ್ತದೆ. ಆ ದಿವಸ ನೀವೇನಾದರೂ ಅಪ್ಪಿ ತಪ್ಪು ಮಾಡಿದ್ದರೆ ಆ ದಿವಸದ ಪುಣ್ಯ ಮುಗಿಯುತ್ತದೆ ಅಷ್ಟೇ, ಮುಗಿದು ಬಿಡ್ತದೆ. ಈಗ ಮತ್ತೆ ಮುಂದಿನ ವರೆಗೂ ಉಳಿಯಲ್ಲ, ಪ್ರಾಯಶ್ಚಿತ್ತ ಆಗಿಬಿಡ್ತದೆ. ನಾವು ಮಾಡಿರುವ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಬೇಕು. ಶಾಸ್ತ್ರ ಹೇಳ್ತದಲ್ಲ, ಏನೋ ಅಪ್ಪಿತಪ್ಪು ಮಾಡಿಬಿಡ್ತೀವಿ, ಮಾಡಿರುವ ಪ್ರಾಯಶ್ಚಿತ್ತ ಮಾಡದಿದ್ದರೆ ಅದು ಮುಂದೆ ಬಂದು ನಿಮ್ಮನ್ನು ಹಿಂಸೆ ಮಾಡ್ತದೆ. ಅಯ್ಯೋ ಮರಿ ಪಾಪಗಳು ಏನೋ ಮಾಡಿದ್ದೀವಲ್ಲ, ಇದನ್ನು ಬಿಡಿಸ್ಕೊಳ್ಳುವುದು ಹೇಗೆ, ಚಿಂತೆ ಮಾಡಬೇಡ, ಇದು ಕೇಳು, ಪಾಪ ಹೋಗೇ ಬಿಡ್ತದೆ. ಯದನ್ನಾತ್ ಕುರುತೆ ಪಾಪಂ ಬ್ರಹ್ಮಣಸ್ತ್ವಿಂದ್ರಿಯೈಶ್ಚರನ್, ಅಂದರೆ ಇಂದ್ರಿಯಗಳಿಂದ ಮನಸ್ಸಿನಿಂದ ಏನಾದರೂ ಪಾಪ ಮಾಡಿದ್ದಿದ್ದರೆ ಮಹಾಭಾರತ ಮಾಖ್ಯಾಯ ಸಂಧ್ಯಾಂ ಮುಚ್ಚತಿ ಪಶ್ಚಿಮಂ. ಆ ದಿವಸದ ಸಂಧ್ಯಾ ಕಾಲಕ್ಕೆ ಪಾಪವೆಲ್ಲ ಹೋಗಿಬಿಡ್ತದೆ. ಆ ದಿವಸದ ಮಾಡಿದ್ದ ಆ ದಿವಸನೇ ನಿಮ್ಮನ್ನು ಕ್ಲೀನ್ ಮಾಡಿಬಿಡ್ತದೆ. ಮರು ದಿವಸಕ್ಕೆ ಶುದ್ಧನಾಗುತ್ತಾನೆ, ಪವಿತ್ರವಾಗುತ್ತಾನೆ. ಯದ್ರಾತ್ರವು ಸಿ, ರಾತ್ರಿ ಮಾಡಿದ್ದ ಪಾಪವೆಲ್ಲ ಹಗಲು ಶುದ್ಧಿ ಮಾಡಿಬಿಡ್ತದೆ. ಅಂದರೆ ಬೆಳಗ್ಗೆ, ಹಗಲಲ್ಲ, ರಾತ್ರಿ ಮಾಡಿದ್ದ ಪಾಪವೆಲ್ಲ ಬೆಳಗ್ಗೆ ಶುದ್ಧಿ ಮಾಡ್ತದೆ ಮಹಾಭಾರತ. ಹಗಲೆಲ್ಲ ಮಾಡಿದ ಪಾಪ ಸಂಧ್ಯೆ ಅದೇ ರಾತ್ರಿ ಸಂಧ್ಯೆ ಸಂಧ್ಯೆ ಕಾಲಕ್ಕೆ ಅದು ನೋಡಿ. ಯದ್ರ ಸಂಧ್ಯಾವಂದನದಲ್ಲಿ ಇದೇ ಮಂತ್ರ ಇದೆ. ಯದನ್ನಾತ್ ಕೃತೆ ಪಾಪಂ ತದನ್ನಾತ್ ಪ್ರತಿಮುಚ್ಯತೆ, ಯದ್ರಾತ್ರಿಯ ಕೃತಂ ಪಾಪಂ ತದ್ರಾತ್ರಿಯ ಪ್ರತಿಮುಚ್ಯತೆ. ಸಂಧ್ಯಾವಂದನದಲ್ಲಿ ಇದೇ ಮಂತ್ರ.
ಭಗವಂತನನ್ನು ನಮಸ್ಕಾರ ಮಾಡುವುದು, ಅವರಿಗೆ ಆರಾಧನೆ ಮಾಡುವುದು, ಗಾಯತ್ರಿ ಮಂತ್ರ ಇಟ್ಕೊಂಡು ಜಪ ಮಾಡುವುದು, ಅಲ್ಲಿ ಏನಿಲ್ಲ, ಶುದ್ಧಿ ಇದೆ ಅಷ್ಟೇ. ಇಂದ್ರಿಯ ಶುದ್ಧಿ, ದೇಹ ಶುದ್ಧಿ, ಬಹು ಶುದ್ಧಿ, ಸೂರ್ಯನಿಗೆ ನಮಸ್ಕಾರ, ನಮ್ಮನ್ನು ಶುದ್ಧಿಗೊಳಿಸುವುದು, ಇಂದ್ರಿಯ ಮನಸ್ಸುಗಳೆಲ್ಲ ಶುದ್ಧಿಗೊಳಿಸುವುದು, ಮನಸ್ಸಿನಲ್ಲಿರುವ ಪಾಪಗಳು ದೋಷಗಳೆಲ್ಲ ತೆಗೆದು ಬಿಡುವುದು, ಸೂರ್ಯನಿಗೆ ಅರ್ಘ್ಯ ಕೊಡುವುದು. ಈಗ ಸೂರ್ಯ ಅಂದರೆ ಹಿರಣ್ಯ ಗರ್ಭ ಎಂದ ಸಗುಣ ಪರಮಾತ್ಮ. ಮತ್ತೆ ಅವರಿಗೆ ಧ್ಯಾನ ಮಾಡಿ, ನಮಸ್ಕಾರ ಮಾಡಿ, ಗಾಯತ್ರಿ ಜಪ ಮಾಡಿ, ಮತ್ತೆ ಋಷಿಗಳಿಗೆ, ದೇವತರಿಗೆ, ಎಲ್ಲರಿಗೂ ಪೂಜ್ಯರು, ದೊಡ್ಡವರು, ತಾಯಿ ತಂದೆ ಎಲ್ಲರಿಗೂ ನಮಸ್ಕಾರ ಮಾಡಿ, ತನ್ನ ಗೋತ್ರ ಹೇಳಿ, ಸಾಷ್ಟಾಂಗ ನಮಸ್ಕಾರ ಮಾಡಿ, ಸಂಧ್ಯಾವನ ಇಷ್ಟೇ, ಸಂಧ್ಯಾವಂದನ ಅಂದರೆ ಅಷ್ಟೇ, ಏನಿಲ್ಲ, ಪ್ರತಿನಿತ್ಯ ಅದೇ ಮಾಡೋದು. ಆ ಸಂಧ್ಯಾವಂದನದ ಮಂತ್ರಗಳು ಬೇರೆ ಬೇರೆ ಇರುತ್ತವೆ. ಋಗ್ವೇದಿಗಳಿಗೆ ಅವರ ಮಂತ್ರಗಳಿಂದ ಸಂಧ್ಯಾವಂದನ ಕೆಲವು ಮಂತ್ರಗಳು ಎಲ್ಲರಿಗೂ ಒಂದೇ, ಕೆಲವು ಮಾತ್ರ ಅವರವರಿಗೆ ಬೇರೆ ಇರುತ್ತವೆ. ಸಂಧ್ಯಾವಂದನಗಳು ಮನುಷ್ಯರು ಎಷ್ಟಿದೆ ಅಷ್ಟು ಸಂಧ್ಯೆಗಳಿವೆ. ಸಂಧ್ಯಾವಂದ ಒಂದೇ ಬಗೆ ಅಲ್ಲ, ಗೊತ್ತಾ, ನೂರಾರು ಬಗೆ ಸಂಧ್ಯಾವಂದನಗಳು. ಋಗ್ವೇದಿಗಳಿಗೆ ಒಂದು ಬಗೆ ಸಂಧ್ಯಾವಂದನ, ಯಜುರ್ವೇದಿಗಳು ಒಂದು ಬಗೆ, ಸಾಮವೇದಿಗಳು ಒಂದು ಬಗೆ, ಅಥರ್ವವೇದಿಗಳು ಒಂದು ಬಗೆ, ಮತ್ತೆ ಅದರಲ್ಲಿಯೂ ಒಂದು ಚೂರು ಸೂಕ್ಷ್ಮ, ಅಲ್ಲಲ್ಲಿ ಜಾಗ ಜಾಗಕ್ಕೆ ಸೂಕ್ಷ್ಮ ವ್ಯತ್ಯಾಸ ಇರುತ್ತದೆ. ಇಲ್ಲಿ ಮೈಸೂರು ಈ ಹಾಸನಲ್ಲಿ ಒಂದು ಬಗೆ ಮಾಡ್ತಾರೆ, ಮತ್ತು ಅಲ್ಲೆಲ್ಲೋ ಉಡುಪಿಯಲ್ಲಿ ಒಂದು ಬಗೆ ಮಾಡ್ತಾರೆ, ಮತ್ತು ಆಂಧ್ರದಲ್ಲಿ, ಮತ್ತು ತೆಲಂಗಾಣದಲ್ಲಿ ಒಂದು ಬಗೆ, ಮತ್ತು ಅಲ್ಲಿ ಇನ್ನೊಂದು ಬಗೆ, ಮತ್ತು ಅಲ್ಲಿ ವಿಶಾಖಪಟ್ಟಣದಲ್ಲಿ ಒಂದು ಬಗೆ, ಈಗ ಇಲ್ಲಿ ತಿರುಪತಿಗಳು ಒಂದೊಂದು ಕಡೆ ಒಂದೊಂದು ಸಂಧ್ಯಾವನ. ಅಂದರೆ ಮೂಲ ಕೆಲವು ಮಂತ್ರಗಳು ಒಂದೇ, ಕೆಲವು ಕೆಲವರಲ್ಲಿ ವ್ಯತ್ಯಾಸ, ಅವರವರವರವರ ತುಂಬ ವ್ಯತ್ಯಾಸಗಳಿವೆ. ಎಲ್ಲರಲ್ಲಿರುವುದಿಗೂ ಇಷ್ಟೇ, ಭಗವಂತನಿಗೆ ನಮಸ್ಕಾರ, ನಮಸ್ಕಾರ ಮಾಡು, ಅರ್ಘ್ಯ ಪ್ರದಾನ ಮಾಡು, ನಿಮ್ಮ ಇಂದ್ರಿಯ ದೇಹ ಮನಸ್ಸುಗಳನ್ನು ಶುದ್ಧಿ ಮಾಡ್ಕೋ, ಮನೋದೋಷಗಳೆಲ್ಲ ತೆಗೆದುಬಿಡು, ಆಚಾರ ಶುದ್ಧಿ ಇಟ್ಕೋ, ಕೊನೆಗೆ ಗಾಯತ್ರಿ ಜಪ ಮಾಡು, ಕೊನೆಗೆ ದೇವತಲು ಋಷಿಗಳು ಎಲ್ಲರಿಗೆ ದಿಗ್ದೇವತಾ ನಮಸ್ಕಾರ, ಏನು ಪೂರ್ವ ದಿಕ್ಕಿನ ದೇವತರಿಗೆ ಎಲ್ಲರಿಗೂ ನಮಸ್ಕಾರ ಆಗುತ್ತಂತ ಅಷ್ಟ ದಿಕ್ಪಾಲಕರು ಎಲ್ಲರೂ ಇರ್ತಾರೆ, ಅವರು ಎಲ್ಲರಿಗೆ ಎಲ್ಲರಿಗೂ ನಮಸ್ಕಾರ ಅಲ್ಲವೇ. ಪೂರ್ವ ದಿಕ್ಕಿನ ದೇವತರಿಗೆ ನಮಸ್ಕಾರ, ಒಂದೊಂದು ಹೆಸರಿಟ್ಟು ಅದೆಂತ ಏನು ಹೇಳ್ತಾರೆ, ಮರ್ತೆ ಹೋದೆ, ತುಂಬ ದಿವಸ ಆಯಿತು, ಸನ್ಯಾಸಿ ಆದ ನಂತರ ಎಲ್ಲ ಬಿಡ್ತೀವಲ್ಲ, ಅದು ನಮಗೆಲ್ಲವೇ ಇಲ್ಲ. ಈ ಓಂ ನಮಃ ಪ್ರಾಚ್ಯ ದಿಶೆಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂಚೇತಾಭ್ಯಶ್ಚ ನಮೋ ನಮಃ. ಪ್ರಾಚ್ಯ ದಿಶ, ಪೂರ್ವ ದಿಕ್ಕು, ಪೂರ್ವ ದಿಕ್ಕಿನಲ್ಲಿ ಯಾರು ದೇವರಿದ್ದಾರೋ ಅವರೆಲ್ಲರಿಗೆ ನನ್ನ ನಮಸ್ಕಾರ. ಮತ್ತೆ ದಕ್ಷಿಣ, ಓಂ ನಮೋ ದಕ್ಷಿಣಾಯೈ ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ. ಓ ದಕ್ಷಿಣ ದಿಕ್ಕಿಗೆ ನಮಸ್ಕಾರ, ಈ ದಿಕ್ಕಿನಲ್ಲಿ ಯಾರು ದೇವತರಿದ್ದಾರೋ ಅವರೆಲ್ಲರಿಗೆ ನನ್ನ ನಮಸ್ಕಾರ. ಮತ್ತು ಪಶ್ಚಿಮ ದಿಶ, ಓಂ ನಮಃ ಏನು ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ಮತ್ತು ಇದು ಉತ್ತರ ದಿಶ, ಓಂ ನಮ ಉತ್ತರಾಯೈ ದಿಶೆ ಯಾಶ್ಚ ದೇವತಾ. ಅಷ್ಟೇ ಅಲ್ಲ, ಮತ್ತು ಮೇಲಿನ ದಿಶ, ಕೆಳಗೆ ದಿಶ, ಮತ್ತೆ ದಿಶ, ಹತ್ತು ದಿಶೆಗಳಿಗೆ, ಒಂದೊಂದು ದಿಕ್ಕಿಗೆ ಒಂದೊಂದು ದಿಕ್ಕಿಗೆ ಎಲ್ಲರ ದೇವರಿಗೆ ನಮಸ್ಕಾರ. ಹಾಗೆ ಮಾಡೋದು ಅಷ್ಟೇ, ಎಲ್ಲ ಇರುವುದು ನಮಸ್ಕಾರ ಮಾಡುವುದು, ಮನಸ್ಸು ಶುದ್ಧಿ ಇಟ್ಕೊಳ್ಳುವುದು, ಕೋಪ ದ್ವೇಷ ರಾಗ ದ್ವೇಷ ಬಿಡುವುದು ಅಷ್ಟೇ, ಇದೇ ಮಾಡೋದು. ಶುದ್ಧಿ ಅಂದರೆ ಇದೇ, ಇನ್ನೇನು ಮಾಡ್ತೀವಿ. ಮನಸ್ಸಿನಲ್ಲಿರುವ ಅಭಿಮಾನ ಅಹಂಕಾರಗಳು ರಾಗದ್ವೇಷಗಳು ಬಿಡುವುದು, ದೇವರಿಗೆ ನಮಸ್ಕಾರ ಮಾಡುವುದು, ಅವರ ಅನುಗ್ರಹ ನಮ್ಮ ಮೇಲೆ ಇರಲಿ ಎಂದು ಪಟ್ಕೊಳ್ಳುವುದು. ಮತ್ತು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಶ್ಲೋಕ ಕೇಳಿದ್ದೀರಿ, ಆಕಾಶಾತ್ ಪ್ರತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಇದು ಕೊನೆಗೂ ಹೇಳಿ ಸಂಧ್ಯಾವಂದನ ಮುಗಿಸ್ಬಿಡ್ತು, ಈ ಶ್ಲೋಕದಿಂದ ಮುಗಿಸ್ಬಿಡು. ಅಂದರೆ ಯಾವ ದೇವರಿಗೆ ನಮಸ್ಕಾರ ಮಾಡು ಅದೇ ಪರಮಾತ್ಮಕ್ಕೆ ತಲುಪುತ್ತದೆ ನಿಮಗೆ. ರಾಮ ಕೃಷ್ಣ ಶಿವ ಯಾರೇ ದೇವಿ ಯಾರೇ ಇಟ್ಕೋ, ನೀವು ಯಾರಿಗೆ ಮಾಡು ಅದೇ ಪರಮಾತ್ಮನೇ, ಏಕೆ ಅವರೇ ಎಲ್ಲ ಇದ್ದಾರೆ ಎಂದು ಹೇಳಿಬಿಟ್ಟು ಕೊನೆಗೆ ತನ್ನ ಹೆಸರು ತನ್ನ ಗೋತ್ರ ನಾಮ ಇಟ್ಟು ನಮಸ್ಕಾರ ಮಾಡಿ ಮುಗಿಸ್ಬಿಡ್ತಾರೆ. ಇಂಥ ಸಂಧ್ಯಾವಂದನ ಮಾಡಿದ್ದಕ್ಕೆ ನೀವು ಯಾವ ಜಾಗದಲ್ಲಿ ಸಂಧ್ಯಾವಂದನ ಮಾಡ್ತಿರೋ ಆ ಜಾಗ ಪವಿತ್ರವಾಗ್ತದೆ ಅಂತ ಗೊತ್ತಾ. ಆ ಜಾಗ ಪವಿತ್ರವಾದರೆ ಆದ ನಂತರ ಆ ಭೂಮಿ ಮೇಲೆ ನೀರು ಹಾಕಿ ಎಲ್ಲಿ ಸಂಧ್ಯಾವಂದನ ಮಾಡ್ತೀವೋ ಆ ಭೂಮಿ ಮೇಲೆ ಸ್ವಲ್ಪ ನೀರು ಆ ಉದ್ಧರಣದಿಂದ ಇಷ್ಟು ಒಂದೆರಡು ಹನಿಗಳು ಹಾಕಿ ಅದಕ್ಕೇನು ಮಾಡ್ತಾರೆ, ಹೀಗೆ ಚಂದನ ಹಾಗೆ ಮಾಡ್ತಾರೆ ನೋಡೋದಕ್ಕೆ. ಏನು ಹೇಳ್ತಾರೆ ಅದಕ್ಕೆ, ನೀವು ಏನು ಹೇಳ್ತಾರೆ ಕನ್ನಡದಲ್ಲಿ, ಅಗಿಯೋದು ಹೇಳ್ತಾರೆ, ತೇಯುವುದು, ತೇಯುವುದು, ಹಾಂ, ತೇಯ್ದು ಅದು ಸ್ವಲ್ಪ ಒಂದು ಈ ಬೆರಳಿಗೆ ಬರುತ್ತದಲ್ಲ ಆ ಭೂಮಿ ಮಣ್ಣು, ಅದನ್ನು ಮತ್ತೆ ಭೂಮಿ ತನಗೆ ಏನು ತಿಲಕವಾಗಿ ಹಚ್ಚಿಕೊಳ್ಳಬೇಕು. ಏಕೆ ಸಂಧ್ಯಾವಂದನ ಮಾಡಿದ ನಂತರ ದೇವತರಿಗೆ ನಮಸ್ಕಾರ ಪೂಜೆ ಆರಾಧನೆ ಮಾಡಿದರೆ ಆ ಸ್ಥಾನ ಪವಿತ್ರವಾಗ್ತದೆ. ಅದರಿಂದ ತಾನು ಮಾಡಿದ ಜಾಗದಲ್ಲಿ ಆ ಭೂಮಿಯನ್ನು ತಿಲಕವನ್ನು ಹಚ್ಚಿಕೊಳ್ಳಬೇಕು, ಅವರು ಹಾಗೆ ಮಾಡುತ್ತೆ. ಈಗ ನೀರು ಮಾಡಿದ್ದೀವಲ್ಲ ಅವರಿಗೆ ದೇವತರಿಗೆ ಸಮರ್ಪಣೆ ಮಾಡಿದ್ದೀವಲ್ಲ, ಆ ನೀರು ಎಲ್ಲೆಲ್ಲೋ ಬಿಸಾಕಬಾರದು. ಆ ನೀರು ತಗೊಂಡು ಹೋಗಿ ತುಳಸಿ ಆಗಲಿ ಮರ ಗಿಡಗಳಿಗೆ ಆದರೆ ಮರ ಗಿಡಗಳು ಬೆಳೆಯುತ್ತವಂತೆ. ಅಂದರೆ ಭಗವಂತನ ಆರಾಧನಕ್ಕೆ ಎಷ್ಟು ಬೆಲೆ ಇದೆ ನೋಡಿ. ಆ ನೀರು ಗಂಗಾ ನದಿಯಷ್ಟು ಪವಿತ್ರವಾಗ್ತದೆ, ಭೂಮಿ ಪವಿತ್ರವಾಗ್ತದೆ, ಇವನೂ ಪವಿತ್ರವಾಗ್ತಾನೆ. ಅದರಿಂದ ಪ್ರತಿನಿತ್ಯ ಭಗವಂತನ ಆರಾಧನೆ ಎಲ್ಲರೂ ಮಾಡಬೇಕು.
ಸಂಧ್ಯಾವಂದನ ಅಂದರೆ ಅವರವರ ವೇದ ಇರುತ್ತದೆ. ಯಾರು ವೇದ ಇಲ್ಲದರು ಮಹಾಭಾರತ ಇದೆ. ಮಹಾಭಾರತ ಎಲ್ಲರ ವೇದ, ಪಂಚಮ ವೇದ. ಇದರಿಂದಲೂ ನಾಲ್ಕಾರು ಶ್ಲೋಕಗಳಿಟ್ಕೋ, ಅಥವಾ ಯಾವುದೇ ಮಹಾಭಾರತ ಭಾಗವತ ರಾಮಾಯಣದಿಂದ ನಿಮ್ಮ ಇಷ್ಟ ದೇವತಕ್ಕೆ ಸೇರಿರುವ ರಾಮಕೃಷ್ಣ ಶಿವಂದು ಯಾರದೋ ಒಂದು ಹತ್ತಾರು ಶ್ಲೋಕಗಳಿಟ್ಕೋ, ಅವರಿಗೆ ನಮಸ್ಕಾರ ಮಾಡು, ಇನ್ನೇನು ಅರ್ಘ್ಯ ಮಾಡು, ಮುಗಿಯುತ್ತದೆ. ಅದು ನಿಮ್ಮ ಸಂಧ್ಯಾವನ ಎಲ್ಲರೂ ಮಾಡ್ಬೋದು, ಮಾಡಬೇಕು, ಮಾಡ್ಬೋದೇನು, ಮಾಡಲೇಬೇಕು. ಪ್ರತಿನಿತ್ಯ ಎರಡು ಸಲ ಮಿನಿಮಮ್, ಬೆಳಗ್ಗೆ ಸಂಧೆಗೆ ಮಾಡಬೇಕು. ಆಯಿತಾ? ಸೊ ಅದರಿಂದ ರಾತ್ರಿ ಮಾಡಿದ್ದೆಲ್ಲ ಬೆಳಗ್ಗೆ, ರಾತ್ರಿ ಮಾಡಿದ ಪಾಪ ಬೆಳಗ್ಗೆ ಶುದ್ಧ ಹೋಗಿಬಿಡ್ತದೆ, ಪರಿಹಾರ ಆಗ್ತದೆ. ಮತ್ತು ಇಡೀ ದಿವಸ ಮಾಡಿದ್ದೆಲ್ಲ ಸಂಧೆಗೂ ಹೋಗುತ್ತದೆ. ಅದರಿಂದ ಯದ್ರಾತ್ರವು ಕುರುತೆ ಪಾಪಂ ಕರ್ಮಣ ಮನಸ್ಸಾಗಿರ ಮಹಾಭಾರತ ಮಾಖ್ಯಾಯ ಪೂರ್ವಾ ಸಂಧ್ಯಾ ಪ್ರಮುಚ್ಯತೆಯ ಪಾಪಗಳಿಂದ ಮುಕ್ತನಾಗುತ್ತಾನೆ. ಎರಡು ಶ್ಲೋಕಗಳಿವೆ, ಎರಡು ನಿಮಿಷ ಮುಗಿಸ್ತೀನಿ. ಯೋಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಚ ಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ಯೋಗೋಶತಂ ಕನಕ ಶೃಂಗಮಯಂ ದದಾತಿ. ಒಬ್ಬನೇ ಹತ್ತಿರ ಗೋದಾನ ಮಾಡಿದ್ದನಂತೆ ಒಬ್ಬನು. ಅವರ ಹತ್ತಿರ ಬಹಳ ಹಸುಗಳಿವೆ. ಗೋದಾನ ಎಷ್ಟು? 200 ಗೋದಾನ. ಎಷ್ಟು? 200 ಗೋದಾನ ಮಾಡಿದ. ಒಂದು ಗೋವುಕ್ಕೆಷ್ಟು? 50,000 ಆಗ್ತದೆ. ಲಕ್ಷಣ 200 ಅಂದರೆ ಎಷ್ಟು? ಒಪ್ಪ, ಎಷ್ಟು ಲಕ್ಷಗಳು? ಲಕ್ಷ ಆಗ್ತದೆ, ಹೆಚ್ಚೆ ಆಗ್ತದೆ, ಕೋಟಿ ಆಗ್ತದೆ. ಆಯಿತು, ಅಷ್ಟು 200 ಗೋವುಗಳನ್ನು, ಗೋವುಗಳೇ ಅಲ್ಲ, ಅದರ ಕೋಡುಗಳಿಗೆ ಚಿನ್ನದ ಕವಚ, 2 ಕೋಡುಗಳಿಗೆ, 200 ಕೋಡುಗಳಿಗೆ 200 ಚಿನ್ನದ ಕವಚಗಳು, ಎಷ್ಟಾಗ್ತದೆ ಲೆಕ್ಕ? ಅಷ್ಟು ಯಾರು ದಾನ ಮಾಡ್ತಾರೋ ಇಷ್ಟಾಗ್ತದೆ ನಮಗೆ ಲೆಕ್ಕ. ನಮಗೆ ಅಷ್ಟು ಚಿನ್ನ ನಾನು ನೋಡಲೇ ಇಲ್ಲ, ದೂರದಿಂದ ನೋಡಿದ್ದೇವೆ, ಅರ್ಧ ಚಿನ್ನ ನಾವು ಮುಟ್ಟಲೇ ಇಲ್ಲ, ದೂರದಿಂದ ನೋಡಿದ್ದೆ ಅಷ್ಟೆ. ಆದ್ದರಿಂದ ಯೋಗೋಶತಂ ಕನಕ ಶೃಂಗಮಯಂದ ದಾತಿ ವಿಪ್ರಾಯ ವೇದ ವಿದುಷೇ ಚ ಬಹುಶ್ರುತಾಯ. ಯಾರ್ಯಾರಿಗೂ ಅಲ್ಲ, ಸಜ್ಜನ ಧರ್ಮಾತ್ಮ ವೇದ ಪಂಡಿತ ನಿಸ್ವಾರ್ಥ ಭಕ್ತನಾಗಿರುವ ಬ್ರಾಹ್ಮಣರಿಗೆ, ಅಂಥ ಬ್ರಾಹ್ಮಣರಿಗೆ 200 ಹಸುಗಳನ್ನು ದಾನ ಮಾಡಿದ್ದರೆ ವೇದ ಪಂಡಿತ ಸಜ್ಜನ ಧರ್ಮಾತ್ಮ ಶಾಸ್ತ್ರಗಳನ್ನು ತಿಳಿದಿರುವ ತಮ್ಮ ಧರ್ಮವನ್ನು ಅನುಷ್ಠಾನ ಮಾಡುತ್ತಿರುವಂಥ ಅಂಥ ಸಜ್ಜನ ಬ್ರಾಹ್ಮಣರು ಸಿಕ್ಕುವುದೇ ಕಮ್ಮಿ. ಸಿಕ್ಕಿದ್ದರೆ ಅಂಥವನಿಗೆ ದಾನ ಕೊಟ್ಟರೆ ಮಹಾಪುಣ್ಯ ಬರುತ್ತದಂತೆ. ಅಂಥ ಬ್ರಾಹ್ಮಣರಿಗೆ 200 ಹಸುಗಳನ್ನು ಚಿನ್ನದ ಸಮೇತ ಯಾರು ದಾನ ಮಾಡಿದರೆ ಅವ್ರಿಗೆ ಎಷ್ಟು ಪುಣ್ಯ ಬರುತ್ತದೆ? ಅಮ್ಮ, ನೀನು 200 ಹಸುಗಳಿಗೆ ಚಿನ್ನ ಮಾಡಿದ್ದರೆ ಎಷ್ಟು ಖರ್ಚಾಗ್ತದೋ ಹೇಳಿದ್ದೀರಿ, ಮರಿ ಇಷ್ಟನ್ನು ದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೆ ಲೆಕ್ಕ ಮಾಡಿ ಹೇಳಿ. ಅದು ಮಾತ್ರ ನನಗೆ ಗೊತ್ತಿಲ್ಲ ಎಷ್ಟು ಪುಣ್ಯ ಬರುತ್ತದೋ, ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯ. ವಿಪ್ರಾಯ ವೇದ ವಿದುಷೇ ಚ ಬಹುಶ್ರುತಾಯ ಪುಣ್ಯಂ ಪವಿತ್ರವಾದ ಮಹಾಭಾರತ ಕಥೆ ಕೇಳಿದ್ದರೆ ನಿಮಗೆ ಅಷ್ಟು ಪುಣ್ಯ ಬರುತ್ತದಂತೆ. ಹಬ್ಬ ಯಾವ ಖರ್ಚಿಲ್ಲದೆ ನೋಡಿ ಎಷ್ಟು ಪುಣ್ಯ ಬರುತ್ತದೆ. ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ನಿತ್ಯಂ. ಪ್ರತಿನಿತ್ಯ ಅತ್ಯಂತ ಪವಿತ್ರವಾದ ಮಹಾಭಾರತ ಕಥೆಯನ್ನು ಯಾರು ಕೇಳ್ತಾರೋ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ಅದಕ್ಕೆ ಎಷ್ಟು ಪುಣ್ಯವೋ ಇದಕ್ಕೂ ಅಷ್ಟೇ ಸಮಾನ ಪುಣ್ಯ ಬರುತ್ತದಂತೆ. ಜನರು ಹೇಳ್ತಾರೆ, ಅಯ್ಯೋ ನಮಗೆ ಹಣ ಇಲ್ಲ, ಅಯ್ಯೋ ನಮಗೆ ಮಂದಿರಕ್ಕೆ ಹೋಗೋಕ್ಕೆ ಬಿಟ್ಟಿಲ್ಲ. ನಿಮಗೆ ಸಾಧನ ಮಾಡಬೇಕಂದರೆ ಯಾವುದು ಬೇಕಾಗಿಲ್ಲ, ನಿಮ್ಮ ಮನಸ್ಸಿದ್ದರೆ ಎಲ್ಲಿದ್ದರೆ ಅಲ್ಲೇ ಮಾಡ್ಕೋ. ಯಾವುದು ನೀವು ಸಾಧನ ಭಕ್ತಿ ಮಾಡಿಕೊಳ್ಳುವುದಕ್ಕೆ ಅವರು ಬೇಕು, ಮಂದಿರಕ್ಕೆ ಹೋಗಬೇಕು, ಏನು ತಿರುಪತಿಗೆ ಹೋಗಬೇಕು, ಅದು ಯಾವುದು ಬೇಕು, ನೀವು ಎಲ್ಲಿದ್ದರೆ ಅಲ್ಲೇ ಮಾಡ್ಕೋ. ಮಾಡುವುದಕ್ಕೆ ಯಾರಿಗೂ ಅಡ್ಡಿ ಇಲ್ಲ, ಒಂದು ಪೈಸಾ ಖರ್ಚಾಗಬೇಕಾಗಿಲ್ಲ. ನಮ್ಮ ಕಮ್ಯುನಿಸ್ಟ್ ರಾಕ್ಷಸರು ಪಂಡಿತರು, ನಾನು ನೋಡಿದ್ದೀನಿ, ಪಂಡಿತರಿದ್ದಾರೆ, ಪುಸ್ತಕಗಳು ಬರೆದು ಬರೆದು ಏನು, ಈ ಭಗವಂತ ಬಡವರನ್ನೇ ಆಧರಿಸ್ತಾನೆ, ಮಂದಿರಗಳಲ್ಲಿ ಬಡವರಲ್ಲ ಧನಿಕರನ್ನೇ ಬಿಡ್ತಾರೆ, ಅಯ್ಯೋ ನಾವು ಬಡವರು, ಬಡವರಿಗಿಲ್ಲ, ಈ ಭಗವಂತನೆಲ್ಲ ಧನಿಕರಿಗೆ ಮಾಡ್ತಾರೆ ಎಂದು 100 ಪುಸ್ತಕ ಬರೆದು ಈ ಪಾಪಾತ್ಮರಲ್ಲ ಯಾರು, ಈ ಪಂಡಿತರೇ. ಈ ಪಂಡಿತರು ಪದ್ಯಗಳು ಬರೆದು 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 ತುಂಬಿ ಕಸ ಕಡ್ಡಿ ಮಾಡಿಬಿಟ್ಟರು ಈ ರಾಕ್ಷಸ ಪಂಡಿತರು. ರಾಕ್ಷಸ ಶಾಸ್ತ್ರದಲ್ಲಿ ತೋರಿಸು, ಧನಿಕರಿಗೆ ಭಗವಂತ ಮೆಚ್ಚುತ್ತಾನೆ, ಬಡವರು ಪೂಜೆ ಒಪ್ಪಲ್ಲ, ಬಡವರಿಗೇನು ಅವರನ್ನು ನರಕಕ್ಕೆ ಕಳಿಸ್ತಾನೆ, ಎಲ್ಲಿಯಾದರೂ ಇದೆಯಾ? ಈ ರಾಕ್ಷಸ ಬುದ್ಧಿ ಪಂಡಿತರು ಈ ಬ್ರಿಟಿಷ್ ಕಾಲ ಬಂದ ನಂತರ ಎಲ್ಲ ಮೂರ್ಖರಿದೇ ಮಾಡಿದ್ದಾರೆ, ಎಲ್ಲ ಮೂರ್ಖರಿದೆ. ತೋರಿಸು ಒಂದು ಶಾಸ್ತ್ರ. ಇವರಿಗೆ ಶಾಸ್ತ್ರ ಓದಬೇಕಾಗಿಲ್ಲ ಅಲ್ಲವೇ, ತಾವೇ ಗುರುಗಳು, ತಾವೇ ಋಷಿಗಳಾಗಿಬಿಟ್ಟರು. ಈ ಪಂಡಿತರಿದ್ದಾರಲ್ಲ, ಯಾವ ಪುಸ್ತಕ ಓದಬಾರದು, ಎಲ್ಲ ರಾಕ್ಷಸರ ಪುಸ್ತಕಗಳು, ಅದೆಲ್ಲ ಯೂನಿವರ್ಸಿಟಿಯಲ್ಲಿ ಓದ್ತಾರೆ ನೋಡಿ ಈ ಸಾಹಿತ್ಯ ಪಂಡಿತರು. ಸಾಹಿತ್ಯ ಪಂಡಿತರು ಏನೇನು ಬರೆದು ಬಿಡ್ತಾರೆ, ಅವ್ರಿಗೆ ಗೊತ್ತಿದ್ದು ಕಮ್ಮಿ, ಬಾಯಿ ಮಾತ್ರ ದೊಡ್ಡದು. ಈ ಸಾಹಿತ್ಯ ಪಂಡಿತರು ಅವರೆಲ್ಲ ಎಂಟರ್ಟೈನ್ಮೆಂಟ್ಗಳು. ನಮ್ಮ ಟಿವಿಗಳಲ್ಲಿ
ಹರಟೆ ಮಾಡುವವರು ಇರುತ್ತಾರೆ ನೋಡಿ. ಇವರು ಸಾಹಿತ್ಯ ಹರಟೆಗಳರು ಅಷ್ಟೇ. ಸಾಹಿತ್ಯ ಮಾಡಿರುವವರು ಗುರುಮುಖದಿಂದ ಯಾವುದೂ ಕಲಿಯಲ್ಲ. ಶಾಸ್ತ್ರ ಇಲ್ಲ, ಭಕ್ತಿ ಇಲ್ಲ, ಗುರುಭಕ್ತಿ ಇಲ್ಲ, ತಾವೇ ಗುರುಗಳಾಗ್ತಾರಲ್ಲ. ಈಗ ಲೌಕಿಕರು ಏನು ತಿಳ್ಕೊಳ್ತಾರೆ, ಇವರಿಗೆ ದೊಡ್ಡ ಸಾಹಿತ್ಯ ಪಂಡಿತರಾಗಿ ಪದ್ಯಗಳನ್ನು ಹೇಳಿಬಿಟ್ಟರೆ ಸಾಕು, ಅಮ್ಮ ಅವರು ದೊಡ್ಡ ಪಂಡಿತರು, ಇವರು ಶತಾವಧಾನಿ, ಇವರು ಸಹಸ್ರಾವಧಾನಿ, ಇವರು ಅಷ್ಟಾವಧಾನಿ ಎಂದು ಅವರಿಗೆಲ್ಲ ಹೋಗ್ತಾರೆ. ಅವರು ಏನು ಸಾಹಿತ್ಯ ಪಂಡಿತರು, ಬಾಯಿ ದೊಡ್ಡದಷ್ಟೇ ಹೊರತು ಬುದ್ಧಿ ಏನಿಲ್ಲ, ಒಂದು ಚೂರಿಲ್ಲ ಅವರಿಗೆ. ಅವರಿಗೆ ಸಾಹಿತ್ಯ ಪಂಡಿತನೇ. ಅವರನ್ನು ಗುರುಗಳಾಗಿ ಮಾಡಿಕೊಂಡರು. ಬುದ್ಧಿ ಹಾಳಾಗ್ತದೆ ನೋಡ್ಕೊಂಡು. ಅವರು ಮಾಡುವುದೆಲ್ಲ ನಿಮ್ಮ ಟಿ ವಿ ಎಂಟರ್ಟೈನ್ಮೆಂಟ್ಗೆ, ಟಿ ವಿ ಜೋಕ್ಗಳಿಗೆ, ಹರಟೆ ಮಾಡುವುದಕ್ಕೆ ಇವರಿಗೇನು ವ್ಯತ್ಯಾಸ ಇಲ್ಲ. ಅವರು ಪ್ರಾಚೀನ ಟಿ ವಿಗಳು, ಇದು ಆಧುನಿಕ ಟಿ ವಿ, ಇಷ್ಟೇ ವ್ಯತ್ಯಾಸ. ಈ ಸಾಹಿತ್ಯ ಪಂಡಿತರೆಲ್ಲ ಪ್ರಾಚೀನ ಕಾಲದ ಟಿ ವಿಗಳವರೇ. ಪ್ರಾಚೀನ ಕಾಲದ ಟಿ ವಿ ಹರಟೆಗಳು ಅಷ್ಟೇ. ಅದರಿಂದ ಪುರಾಣಗಳು ಓದಿ, ಇದರಲ್ಲಿ ಶ್ರದ್ಧಾಭಕ್ತಿ ಧರ್ಮ ಇದೆ. ಅವರಲ್ಲಿ ಶ್ರದ್ಧಾ ಇಲ್ಲ, ಭಕ್ತಿ ಇಲ್ಲ, ಧರ್ಮ ಇಲ್ಲ. ಭಾಷಾ ಆಡಂಬರ ಇದೆ, ಅಲಂಕಾರ ಇದೆ, ಆಕರ್ಷಣೀಯವಾಗಿ ಮಾತಾಡ್ತಾರೆ. ಓ, ಈಗ ಜನರು ಸಾವಿರಾರು ಕೇಳುವಕ್ಕೆ ಬರ್ತಾರೆ. ಅವರು ಧರ್ಮಶಾಸ್ತ್ರ ಓದಲಿಲ್ಲ, ಭಕ್ತಿಶಾಸ್ತ್ರ ಓದಲಿಲ್ಲ, ಅವ್ರಿಗೆ ಗೊತ್ತೂ ಇಲ್ಲ, ಅವರಿಗೆ ರುಚಿ ಇಲ್ಲ. ನಿಮಗೇನು ಹೇಳ್ತಾರೆ, ಅವರಿಗೆ ಇಲ್ಲ. ಒಂದು ಧರ್ಮಶಾಸ್ತ್ರ ಭಕ್ತಿಶಾಸ್ತ್ರ ಗುರುಮುಖದಿಂದ ಓದಲ್ಲ, ಅನುಷ್ಠಾನ ಸಾಧನ ಇಲ್ಲ. ಆದರೂ ಪುಸ್ತಕಗಳು ಬರೆಯುತ್ತಾರೆ, ಪ್ರಿಂಟ್ ಮಾಡ್ತಾರೆ, ಇನ್ನೊಬ್ಬರಿಗೆ ಹೇಳ್ಕೊಡ್ತಾರೆ, ಪ್ರವಚನ ಮಾಡ್ತಾರೆ. ಇವೆಲ್ಲ ಪ್ರಾಚೀನ ಕಾಲದ ಟಿ ವಿಗಳು ಎಂದರ್ಥ. ಇವೇ ಟಿ ವಿಗಳು ಗೊತ್ತಾ, ಪ್ರಾಚೀನ ಕಾಲದ ಟಿ ವಿ ಅಂದರೆ ಯಾರೋ ಗೊತ್ತಾ, ಇವರೇ ಈ ಪಂಡಿತರೇ. ಹಾಂ, ಪಂಡಿತರಲ್ಲಿ ಕೆಲವರಿದ್ದಾರೆ ಬುದ್ಧಿವಂತರು, ಕಾಳಿದಾಸ ಆದಿಗಳು. ಕಾಳಿದಾಸನಿಗೆ ಧರ್ಮಶಾಸ್ತ್ರ ಗೊತ್ತು, ಭಕ್ತಿ ಗೊತ್ತು. ಅವರು ಸ್ವಯಂ ಭಕ್ತ, ಕಾಳಿಕಾ ಭಕ್ತ, ಉಪಾಸಕ, ಕಾಳಿ ಉಪಾಸಕ. ಅವರಿಗೆ ಗುರುಭಕ್ತ, ಅವರಿಗೆ ತನ್ನ ಗುರುಗಳಿದ್ದಾರೆ, ಶಾಸ್ತ್ರ ಕಲಿತುಕೊಂಡರು. ಕಾಳಿದಾಸಂದು ಓದಿದ್ದರೆ ಒಂದು ಪುರಾಣ ಓದಿದ್ದ ಹಾಗಿರುತ್ತೆ. ಮಿಕ್ಕ ಎಲ್ಲರದು ಓದೋಕ್ಕಾಗಲ್ಲ, ಮಿಕ್ಕ ಜನರು ಏನೇನೋ ಹೇಳಿಬಿಡ್ತಾರೆ. ಕವಿತ್ವ ತೋರಿಸಿಕೊಳ್ಳುವುದಕ್ಕೆ ರಾಜರ ಪ್ರಶಂಸೆ ಮಾಡ್ತಾರೆ, ವಿಲನ್ಗಳ ಪ್ರಶಂಸೆ ಮಾಡ್ತಾರೆ. ಅವರಿಗೆ ಯಾವುದು ಅಲಂಕಾರಕ್ಕೆ ಜನರನ್ನು ಏನು ಹೇಳ್ತಾರಪ್ಪ, ಆಕರ್ಷಣ ಹೇಳ್ತಾರ, ಆಕರ್ಷಣ ಮಾಡುವುದಕ್ಕೆ ಯಾವ ಟಾಪಿಕ್ ಒಳ್ಳೆಯದು ಸಿಗ್ತದೋ ತೊಗೊಂಡು ಬಿಡ್ತಾರೆ. ಅವರಿಗೆ ಟಾಪಿಕ್ ಜನರನ್ನು ಆಕರ್ಷಣೆ ಮಾಡುವುದು ತಮ್ಮ ಕವಿತ್ವ ತೋರಿಸುವುದು ಅಷ್ಟೇ. ಕವಿತ್ವ ವರ್ಣನೆ ಮಾಡುವಂತೆ ಮಾಡ್ತಾರೆ, ಯಾರನ್ನಾದರೂ ಮಾಡ್ತಾರೆ, ಯಾವ ವಿಲನ್ಗಳನ್ನಾದರೂ ಮಾಡ್ತಾರೆ, ಯಾವ ರಾಜಕಾರಣಿಗಳನ್ನಾದರೂ. ಕೆಟ್ಟವನಿದ್ದರೆ ಅವರ ಮೇಲೆ ಪದ್ಯ ಬರೆದು ಅಂದರೆ ತಕ್ಷಣವೇ ಪದ್ಯ ಬರೆದಿರ್ತಾರೆ, ತಕ್ಷಣವೇ. ಆಶು ಕವಿತ್ವ, ಆಶು ಅಂದರೆ ಗೊತ್ತಾ, ತಕ್ಷಣ ತಕ್ಷಣವೇ ಪದ್ಯಗಳು ಶ್ಲೋಕಗಳು ಹೇಳಿಬಿಡ್ತಾರೆ. ಜನರೆಲ್ಲ ಚಪ್ಪಾಳೆ ಹಾಕಿ ಆ ಗ್ರೇಟ್ ಅಂತ. ಇದೆಲ್ಲ ಹರಟೆ ಅಲ್ಲವೇ, ಇದೆಲ್ಲ ಟಿ ವಿ. ಹೈದರಾಬಾದ್ನಲ್ಲಿ ಅಲ್ಲಿ ಬೇಕಾದಷ್ಟಿದ್ದಾರೆ, ಶತಾವಧಾನಿ ಲೆಕ್ಕನೇ ಇಲ್ಲ. ಸಹಸ್ರಾವಧಾನಿಗಳಿದ್ದಾರೆ, ಸಹಸ್ರಾವಧಾನಿಗಳೇ ಬಹಳ ಇದ್ದಾರೆ. ಶತಾವಧಾನಿ ಅಂದರೆ ಮಕ್ಕಳ ಹಾಗಿರ್ತಾರೆ, ಅವ್ರ ಲೆಕ್ಕನೇ ಇಲ್ಲ. ಶತಾವಧಾನಿಗಳು ಬೇಕಾದ ನೂರಾರು ಇದ್ದಾರೆ, ಶತಾವಧಾನಿಗಳು ಒಬ್ಬರಲ್ಲ, ನೂರಾರು ಇದ್ದಾರೆ. ಸಹಸ್ರಾವಧಾನಿ ಒಬ್ಬರು ಮಹಾಪಂಡಿತರಂತೆ, ಪದ್ಯಗಳು ಹೇಳ್ತಾರಂತೆ, ನೂರಾರು ಜನರು, ಸಾವಿರಾರು ಜನರು ನೋಡಲಿಕ್ಕೆ ಹೋಗ್ತಾರೆ. ಇವನ್ ಕೆಲವರು ರಾಜಕಾರಣಿಗಳಲ್ಲಿ ಸಾಹಿತ್ಯ ಬುದ್ಧಿ ಇದ್ದರೆ ಪಿ ವಿ ನರಸಿಂಹರಾವ್ ಅಂಥವರು ಬಂದರು ಏಕೆ ಈ ಸಹಸ್ರಾವಧಾನ ನೋಡೋದಕ್ಕೆ. ಅಂಥ ದೊಡ್ಡ ದೊಡ್ಡವರು ಅವರು ಬರ್ತಾರೆ, ಏನೋ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತಾರೆ. ಎಲ್ಲ ಪಂಡಿತರೆಲ್ಲಿಗೆ ಅದೇ ಕೆಲಸ, ಆ ಇಡೀ ದಿವಸ ಅಲ್ಲೇ ಕೂತಿರ್ತಾರೆ, ಐದು ದಿವಸ ಆರು ದಿವಸ ಅಲ್ಲೇ ಇರ್ತಾರೆ. ಈಗ ಎಲ್ಲ ಕೇಳೋರು ಈಗ ಅದೇ ಚರ್ಚೆ ಮಾಡ್ತಾ ಇರ್ತಾರೆ ಸಾಹಿತ್ಯ. ಅಂಥವರು ಸ್ವಲ್ಪ ವೇದಾಂತ ಕೇಳಿಕೊಂಡವ, ಒಂದು ಸ್ವಲ್ಪ ಸನ್ಯಾಸ ತಗೊಳ್ಳಬೇಕು ಅಂದ್ಕೊಂಡ್ರೆ ತಗೊಂಡಿಲ್ಲ, ಈಗ ಸನ್ಯಾಸ ಹಾಗೇ ಜೀವಿಸ್ತಾ ಇದ್ದಾರೆ. ಈಗ ಎಂದಿಗೂ ವೇದಾಂತ ತತ್ವ ತತ್ವ ಹೇಳ್ತಾರೆ. ಅವರು ಇಷ್ಟು ದೊಡ್ಡ ಪಂಡಿತರಪ್ಪ, ಅವರಿಗೆ ಸಂಸ್ಕೃತ ಬರುತ್ತದೆ, ತೆಲುಗು ಬರುತ್ತದೆ, ಪದ್ಯಗಳು ತಕ್ಷಣವೇ ಹೇಳಿಬಿಡ್ತಾರೆ, ತಕ್ಷಣವೇ. ಇನ್ನು ಅದರಲ್ಲಿ ಅನೇಕ ಪದ್ಯಗಳು ಇರ್ತವೆ, ರಕರ ಬಗೆ ಬಗೆಯಾದ ಪ್ರಶ್ನೆಗಳು ಮಾಡ್ತಾರೆ. ಒಂದು ಪ್ರಶ್ನೆ ಏನೆಂದರೆ, ಯಾವುದೇ ಒಂದು ತ್ಯಾಗರಾಜ ಗೀತ, ಅನ್ನಮಾಚಾರ್ಯ ಕೀರ್ತನ ಬಂದು ಹೇಳ್ತಾರೆ, ಯಾವ ಕೀರ್ತನ ಗೊತ್ತಿಲ್ಲ, ತಕ್ಷಣವೇ ಬಂದಿಗೂ ಈ ಕೀರ್ತನ ಹೇಳಿಬಿಡ್ತಾರೆ, ಎಂದರೋ ಮಹಾನುಭಾವಲು ಹೇಳಿಬಿಡ್ತಾರೆ. ಅವರು ಹೇಳಿದ ತಕ್ಷಣವೇ ಒಂದು ಸೆಕೆಂಡ್ ಡಿಲೇ ಮಾಡಿದ ಅದನ್ನು ತಕ್ಷಣವೇ ಸಂಸ್ಕೃತಕ್ಕೆ ಬದಲಾಯಿಸಬೇಕು, ಅದೇ ರಾಗ ಬರಬೇಕು, ರಾಗ ಬದಲಾಯಿಸಬಾರದು, ಅದೇ ರಾಗದಲ್ಲಿ ತಕ್ಷಣವೇ ಸಂಸ್ಕೃತ ಹೇಳಬೇಕು ಹೇಳ್ತಾರೆ. ಇವರು ಯಾವುದು ಎಲ್ಲಿಂದ ಕೀರ್ತನ ತರ್ತಾರೆ, ಇದು ಹೇಳಿದ ತಕ್ಷಣ ಹೇಳಿಬಿಡ್ತಾನೆ ಅಷ್ಟೇ. ಒಂದು ಪದ್ಯ ಹೇಳ್ಕೊಡ್ತಾರೆ, ತಕ್ಷಣವೇ ಸಂಸ್ಕೃತಕ್ಕೆ ಬದಲಾಯಿ, ತಕ್ಷಣವೇ ಬದಲಾಯಿಸಿಬಿಡ್ತಾರೆ ಅಷ್ಟೇ. ಒಂದು ಸೆಕೆಂಡು ನಿಲ್ಲಬಾರದು ಅವ್ರು ಹೇಳಿದ ಅವರು ಅಷ್ಟೇ ಇರುತ್ತಾರೆ. ನೀವು ಅದು ನೀವು ಹಾಡಿ ಎಂದರೋ ಮಹಾನುಭಾವಲು ಅಲ್ಲೂ ಮುಗಿಸಿಬಿಟ್ರೆ ಇವರು ಶುರು ಆಗ್ತದೆ ಅಷ್ಟೇ, ಹೇಳಿಬಿಡ್ತಾನೆ, ನಿಲ್ಲುವುದೇ ಇಲ್ಲ. ಅವರು ಹೇಳ್ತಾನೆ ಅಷ್ಟೇ, ಅವ್ರು ಹೇಳ್ತಾರೆ ಅಮ್ಮ ಇಷ್ಟು ದೊಡ್ಡ ಪಂಡಿತರೇ,
ಇದನ್ನು ಕೇಳೋಣ ಅಂದು ಹೋಗಿ ಅಲ್ಲಿ ಕುಳಿತುಕೊಂಡು ಬಂದರು. ಅವರು ಹೇಳ್ತಾನೆ, ಸ್ವಾಮೀಜಿ ಅವರು ಅಷ್ಟಷ್ಟು ಪಂಡಿತರು, ಏನೇನೋ ಪದ್ಯಗಳು ಹೇಳ್ತಾರೆ, ಏನೋ ಹೇಳ್ತಾರೆ, ಜನರು ಚಪ್ಪಾಳೆ ಹಾಕ್ತಾರೆ, ಹಾ ಹಾ ಹೇಳ್ತಾರೆ, ಅದರಲ್ಲಿ ಆಧ್ಯಾತ್ಮಿಕ ಧರ್ಮ ಭಕ್ತಿ ಒಂದು ಮಾತು ಇಲ್ಲ. ಅದಕ್ಕೋಸ್ಕರನೇ ಹರಟೆ ಎಂದು ನಾನು ಮೊದಲೇ ಹೇಳಿದೆ. ಏಕೆ ನಿಮ್ಮಂಥವ್ರು ಎಲ್ಲಿ ಹೋಗಿದ್ದೀರಿ? ನೀವು ವಿರಕ್ತರು, ಭಕ್ತರು, ವೇದಾಂತಿಗಳು, ನೀವು ಅಲ್ಲೇಕೆ ಹೋಗೋ, ಅಲ್ಲಿ ನಿಮಗೆ ಏನಿಲ್ಲ, ಅದೆಲ್ಲ ಲೌಕಿಕರು ಹೋಗತಕ್ಕದ್ದು, ಎಂಟರ್ಟೈನ್ಮೆಂಟು ಮನೋರಂಜನಕ್ಕೋಸ್ಕರ ಹೋಗತಕ್ಕದ್ದಲ್ಲಿ ನಿಮಗೆ ಏನಿದೆ, ಅಲ್ಲಿ ಏನಿಲ್ಲ, ಅದು ನಿಮ್ಮದಲ್ಲ, ಹೋಗಬೇಡಿ ಅಂತ ಹೇಳಿದ್ದೀನಿ. ಅವ್ರು ಆಶ್ಚರ್ಯ ಮತ್ತೆ ಹೇಳ್ತಾರೆ, ಹೌದು ಸ್ವಾಮೀಜಿ ನನಗೆ ಆಶ್ಚರ್ಯವಾಯ್ತು, ಹೌದೇ ನಾನು ಹೋಗಲ್ಲ ಹೋಗ ಅಂತಕ್ಕೆ ಆವಾಗಲೇ ಒಂದು ಎರಡು ನಿಮಿಷ ನೋಡ್ತೀವಿ ಬಿಡ್ತೇವೆ, ಅಲ್ಲಿ ಏನೂ ಇಲ್ಲ ಅಷ್ಟೇ, ಅದರಿಂದ ಅದರಲ್ಲಿ ಏನು ಭಕ್ತಿ ಇಲ್ಲ. ಇಲ್ಲಿ ನೋಡಿ, ತುಲ್ಯಂ ಫಲಂ ಭವತಿ. ಇದು ನೋಡಿ ಮಹಾಭಾರತ ಅಂಥದ್ದಲ್ಲ, ಇದರಲ್ಲಿ ಧರ್ಮ ಇದೆ, ಭಗವಂತನ ಮಹಿಮೆ ಇದೆ, ಶ್ರೀಕೃಷ್ಣನ ಮಹಿಮೆ ಇದೆ. ಅದು ಎತ್ತಂಥ ತಪಸ್ವಿಗಳು ನೋಡಿ, ನಾನು ನನ್ನದು ಅಭಿಮಾನ ಬಿಟ್ಟು ಪಾಂಡವರು ಕಾಡಿನಲ್ಲಿ ಎಷ್ಟು ಭಯಂಕರವಾಗಿ ಜೀವಿಸ್ತಾ ಇದ್ದಾರೆ, ಋಷಿಗಳು ಜೀವಿಸಲಿಲ್ಲ, ಅಷ್ಟು ಕಠೋರ ತಪಸ್ಸು. ತಪಸ್ಸಿದೆ, ಭಕ್ತಿ ಇದೆ, ಭಗವಂತನಿಗೆ ಶರಣಾಗತಿ ಇದೆ, ಅದು ಇದೆ. ಇದು ಧರ್ಮ, ಇದು ಮುಖ್ಯ. ಅದರಿಂದ ಇದು ಕೇಳಿದ್ದರೆ ನಿಜವಾದ ಪಾಪಕ್ಷಯವಾಗುತ್ತದೆ, ಇದು ದೊಡ್ಡದು. ಆಖ್ಯಾನಂ, ಒಂದು ಶ್ಲೋಕ ಇದೆ ಮುಗಿಸ್ತೀನಿ. ಆಖ್ಯಾನಂ ತದಿದಮನುತ್ತಮಂ ಮಹಾರ್ಥಂ. ಇದು ಇದಕ್ಕಿಂತ ಹೆಚ್ಚಿನದಿಲ್ಲ, ಅತ್ಯದ್ಭುತವಾದ ಕಥೆ. ಮಹಾರ್ಥಂ ವಿಘ್ನೇಯಂ ಮಹದಿಹ ಪೂರ್ವ ಸಂಗ್ರಹೇಣ. ಮೊದಲು ಇಷ್ಟೊತ್ತು ಸಂಗ್ರಹವಾಗಿ ಹೇಳಿದ್ದೀವೆ ಇಷ್ಟುವರೆಗೂ, ಅಂದರೇನು, ಇಷ್ಟು ಕೇಳಿದ್ದರೂ ಪ್ರತಿ ದಿವಸ ಪಾರಾಯಣ, ಇಡೀ ಮಹಾಭಾರತ ಕೇಳಿದಷ್ಟು ಪುಣ್ಯ ಬರುತ್ತದೆ. ಪೂರ್ತಿ ಮಹಾಭಾರತ ಒಂದು ಸಲ ಕೇಳಿ, ಈಗ ಮತ್ತೆ ಮತ್ತೆ ಈಗ ಟೈಮ್ ಇಲ್ಲವಲ್ಲ, ಇಷ್ಟೆಲ್ಲ ಯಾರು ಕೇಳ್ತಾರೆ. ಅದರಿಂದ ಪ್ರತಿ ದಿವಸ ಪಾರಾಯಣಕ್ಕೆ ಮಾತ್ರ ಈಗ ಇಷ್ಟು, ಅಂದರೆ ಎರಡು ಅಧ್ಯಾಯಗಳು ಮುಗಿಸಿದ್ದೀವಲ್ಲ, ನಾವು ಶುರು ಮಾಡಿದ ನಿಂತ ಇಷ್ಟುವರೆಗೂ ಹೇಳ್ತೀನಿ ನೋಡಿ. ಶ್ರುತ್ವಾದೌ ಭವತಿ ನೃಣಾಂ ಸುಖಾವಗಾಹಂ ವಿಸ್ತೀರ್ಣಂ ಲವಣ ಜಲಂ ಯಥಾಪ್ಲವೇನ. ಸಮುದ್ರದಲ್ಲಿ ಎಲ್ಲ ನದಿಗಳು ಸೇರಿಕೊಂಡ ಹಾಗೆ ಎಲ್ಲ ಪುಣ್ಯಕ್ಷೇತ್ರಗಳು ಒಂದಿನಲ್ಲಿ ಸೇರಿಕೊಂಡು ಸಮುದ್ರ ಸ್ನಾನ ಮಾಡಿದ್ದರೆ, ಸಮುದ್ರ ಸ್ನಾನ ಮಾಡಿದರೆ ಏನಾಗ್ತದೆ? ಸಮುದ್ರದಲ್ಲಿ ಗಂಗಾ, ಯಮುನಾ, ಕೃಷ್ಣ, ಗೋದಾವರಿ, ಕಾವೇರಿ ಎಲ್ಲ ನದಿಗಳ ಸ್ನಾನ ಮಾಡಿದಂತೆ ಪುಣ್ಯ ಬರುತ್ತದೆ. ಒಂದು ಸಮುದ್ರದಲ್ಲಿ ನದಿಗಳೆಲ್ಲ ಸಮುದ್ರದಲ್ಲಿ ಸೇರಿಕೊಳ್ತವಲ್ಲ, ಒಂದು ಸಮುದ್ರ ಮಾಡಿಬಿಟ್ಟರೆ ಎಲ್ಲ ಇಡೀ ಪ್ರಪಂಚದ ಸ್ನಾನ ಆಗಿಬಿಡ್ತದೆ ಎಂದು ಹೇಳ್ತಾರೆ. ಆಯಿತು, ಇತಿ ಶ್ರೀ ಮಹಾಭಾರತ ಆದಿಪರ್ವಣಿ ಪರ್ವಸಂಗ್ರಹ ಪರ್ವಣಿ ದ್ವಿತೀಯೋಧ್ಯಾಯ. ಎರಡನೇ ಅಧ್ಯಾಯದಲ್ಲಿ ಎಷ್ಟು ಶ್ಲೋಕಗಳಿವೆ ಹೇಳಲ್ಲ? 396, ಅಂದರೆ ಆಲ್ಮೋಸ್ಟ್ 400 ಎಂದು ಅರ್ಥ ಅಲ್ಲವೇ. ಎರಡನೇ ಅಧ್ಯಾಯಕ್ಕೆ 396, ಮೊದಲನೇ ಅಧ್ಯಾಯಕ್ಕೆ ಎಷ್ಟು ಹೇಳ್ತೀನಿ ನೋಡಿ, 275. ಎರಡು ಲೆಕ್ಕ ಮಾಡಿ ಎಷ್ಟಾಗ್ತದೆ? 875, 396, 6 5 11, 9 7 16 17 ಚೇತ 1 3 4 2 5, 571. 571 ಅಂದರೆ ಆಲ್ಮೋಸ್ಟ್ ಒಂದು ಭಗವದ್ಗೀತೆ ಅಷ್ಟು ಆಗುತ್ತದೆ ಅಲ್ಲ, ಅಂದರೆ ಸ್ವಲ್ಪ ಕಮ್ಮಿ, ಭಗವದ್ಗೀತೆ 700. ಈ ಎರಡು ಅಧ್ಯಾಯಗಳು ಇಡೀ ಮಹಾಭಾರತ ಸಾರವೆಲ್ಲ ಬರೆದಿದೆ. ಯಾರಿಗೆ ಪೂರ್ತಿ ಓದೋಕ್ಕಾಗಲ್ಲವೋ, ಅಂದರೆ ಪೂರ್ತಿ ಒಂದು ಸಲ ಕಥಾ ಸಾರ ಕೇಳಬೇಕು, ಇದು ಮಾತ್ರ ನಿತ್ಯ ಪಾರಾಯಣಕ್ಕೆ ಇಷ್ಟು ಮಾತ್ರ ಇಟ್ಕೊಂಡ್ರೆ ಒಳ್ಳೆಯದು. ಇದನ್ನೇ ನಾನು ಬಿಡಿಯಾಗಿ ಒಂದು ಪುಸ್ತಕನೇ ಮಾಡಬೇಕೆಂದಿದೆ. ಈ ಎರಡು ಅಧ್ಯಾಯಗಳು ನಿತ್ಯ ಪಾರಾಯಣಕ್ಕೆ ಮಾಡುವುದಕ್ಕೆ ಒಳ್ಳೆಯದಾಗ್ತದೆ. ಮಾಡೋಣ, ಅವರು ಕಾರ್ಯಾಲಯವರು ಹೇಗೆ ಒಪ್ಕೊಂಡು ಪ್ರಿಂಟ್ ಮಾಡಿದರೆ ಒಳ್ಳೆಯದು. ಇದು ಮಾತ್ರ ಮೂಲ ರಾಮಾಯಣ ಎಂಬುದು ಒಂದೇ 100 ಶ್ಲೋಕಗಳಲ್ಲಿ ಮಾಡಿದ್ದರೆ ಹಾಗೆ ಇದು ಮೂಲ ಭಾರತ. ಇದು ಈ ಎರಡು ಅಧ್ಯಾಯಗಳಲ್ಲಿ ಮೂಲ ಭಾರತ ಬಂದು ಬಿಡುತ್ತದೆ. ಇದು ಓದಿಬಿಟ್ಟರೆ ನಿಮಗೆ ಇಡೀ ಮಹಾಭಾರತದ ಸಾರ ಬರುತ್ತದೆ. ಆಯಿತು, ಸೊ ಇದಾದ ನಂತರ ಒಂದು ಧೌಮ್ಯ ಮಹರ್ಷಿ ಇರುತ್ತಾನೆ, ಅವರ ಶಿಷ್ಯರು ಇರುತ್ತಾರೆ, ಅವರ ಕಥೆ ಶುರುವಾಗ್ತದೆ. ಅದು ಚೆನ್ನಾಗಿದೆ ಕಥೆ, ಅದು ಮುಂದೆ ನಾಳೆ ಬಿಟ್ಟು ನಾಡಿದ್ದು. ನಾಳೆ ಯಾವ ವಾರ? ಮಂಗಳವಾರ. ಮಂಗಳವಾರ, ಇವತ್ತು ಸೋಮವಾರ. ಓಕೆ, ಮಂಗಳವಾರ ಬಿಟ್ಟು ಬುಧವಾರ ನಾಡಿದ್ದು ಮಾಡೋಣ. ಅಷ್ಟುವರೆಗೂ ರಥ ಏನದು, ರಥೋತ್ಸವ. ಆಯಿತು, ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ.